ಒಂದು ವಿಷಯ ತಮ್ಮ ಹತ್ರ ಹೇಳಕ್ಕೆ ಬಯಸ್ತೀನಿ. ಏನು ಅಂತಂದ್ರೆ, ಪ್ರತಿಯೊಂದು ಮಾರ್ಕೆಟಿಂಗ್ ಅಂತ ಹೇಳಿ, ಕಪ್ಪಗಿರೋರು ನೀವು ಬೆಳ್ಳಗಾಗ್ಬಿಡ್ತೀರ್ರಿ ಕ್ರೀಮ್ ತಗೊಂಡ್ರೆ ಅಂತ ಹೇಳಿ ಈ ಸ್ಕಿನ್ಸ್ ಕ್ರೀಮ್ ಪ್ರಾಡಕ್ಟ್ಸ್ ಅನ್ನ ಸೆಲ್ ಮಾಡುವಂತಹ ಕಂಪ್ನಿಗಳು ಮಾರ್ಕೆಟಿಂಗ್ ಮಾಡ್ತವೆ. ದಪ್ಪಗಿದ್ದೀರಿ ಸಣ್ಣಗಾಗ್ಬೇಕಾ, ನೋಡಿ ಈ ಪ್ರಾಡಕ್ಟ್ ಅನ್ನ ತಗೊಳ್ಳಿ ಸಣ್ಣಗಾಗ್ತೀರಿ. ಸಣ್ಣಗಿದ್ದವ್ರಿಗೆ ನೋಡಿ ಈ ಪ್ರಾಡಕ್ಟ್ ಅನ್ನ ನೀವು ತಗೊಳ್ಳಿ ದಪ್ಪಗಾಗ್ತೀರಿ. ಎಲ್ಲವೂ ಮಾರ್ಕೆಟಿಂಗ್ ಅಂತ ನೋಡಿ. ಜಗತ್ತಿನಲ್ಲಿ ಜನರ ಹತ್ರ ಯಾವುದು ಇಲ್ಲವೋ ಅದ್ರ ಕಡೆ ತುಡಿತ ಜಾಸ್ತಿ ಇರ್ತದೆ. ಇರುವುದೆಲ್ಲವೂ ಬಿಟ್ಟು ಇರದೆಡೆ ಯಾಕೆ ಹೋಗುತ್ತೀಯ ಮನುಜ ಅಂತ ಹೇಳಿ ಪ್ರಸಿದ್ಧ ಕನ್ನಡ ಕವಿ ಒಬ್ರು ಹೇಳ್ತಾರೆ. ಪೀಪಲ್ ವಾಂಟ್ ವಾಟ್ ದೇ ಕಾಂಟ್ ಹ್ಯಾವ್ ಅಂತ. ನನ್ನ ಹತ್ರ ದುಡ್ಡಿಲ್ವಾ, ನನ್ನ ಕಡೆ ನನಗೆ ದುಡ್ಡಿನ ಬಗ್ಗೆನೇ ಯೋಚನೆ. ನಾನು ದಪ್ಪಗಿದ್ದೀನಾ, ನಾನು ಸಣ್ಣ ಆಗ್ಬೇಕು ಅಂತ ಯೋಚನೆ. ಈ ಒಂದು ಹ್ಯೂಮನ್ ಟೆಂಡೆನ್ಸಿಯನ್ನ, ಸೈಕೊಲಾಜಿಕಲ್ ಟೆಂಡೆನ್ಸಿಯನ್ನ ಬಳಸ್ಕೊಂಡು ವ್ಯಾಪಾರವನ್ನ ಮಾಡ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ಇವತ್ತಿನ ಸಂಚಿಕೆಯ ಡಿಸ್ಕಷನ್ ಯಾವ ವಿಷಯದ ಮೇಲೆ ಅಂತಂದ್ರೆ, ಇಂಥ ಸಂದರ್ಭದಲ್ಲಿ ಯಾವುದಾದ್ರೂ ಫೇಕ್ ಪ್ರಾಡಕ್ಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ, ಯಾವುದಾದ್ರೂ ಈ ತರ ಸೇವೆಯನ್ನ ನಾವು ಕೊಡ್ತೀವಿ ಅಂತ ಹೇಳಿ ಹಣವನ್ನ ಜನಸಾಮಾನ್ಯರ ಹತ್ರ ಪಡ್ಕೊಂಡಂತ ಸಂದರ್ಭದಲ್ಲಿ, ಅವ್ರಿಗೆ ಮೋಸ ಆದಂತ ಸಂದರ್ಭದಲ್ಲಿ ಕೋರ್ಟು ನ್ಯಾಯಾಲಯಕ್ಕೆ ಹೋಗಿ ವರ್ಷಾನ್ಗಟ್ಲೆ ನ್ಯಾಯಾಲಯದಲ್ಲಿ ಸವಸಿ ನ್ಯಾಯವನ್ನ ಪಡ್ಕೊಳ್ಳೋದು ವಿಲೇವಾರಿ ಆಗ್ತದೆ. ಎಲ್ಲ ಒಂದು ನ್ಯಾಯ ಪ್ರಕ್ರಿಯೆಯಲ್ಲಿ ಒಂದು ವಿಳಂಬನೆಯನ್ನ ನಾವು ನೋಡ್ತೀವಿ. ಪ್ರತಿಯೊಂದು ಕೇಸು ನಾವು ಕೋರ್ಟ್ಗೆ ತಗೊಂಡು ಹೋಗಿ ಹಾಕ್ತಾ ಇದ್ರೆ ಕೋರ್ಟ್ನಲ್ಲಿ ಈಗಾಗಲೇ ಸಾಕಷ್ಟು ಕೇಸ್ಗಳು ಪೆಂಡಿಂಗ್ ಅಲ್ಲಿದ್ದು, ಈ ರೀತಿಯಾದಂತಹ ಗ್ರಾಹಕರ ಒಂದು ಕಂಪ್ಲೇಂಟ್ಗಳು ಸಹ ಕೋರ್ಟ್ನಲ್ಲಿ ಬಿದ್ದಂತ ಸಂದರ್ಭದಲ್ಲಿ ಬಹಳ ಕಷ್ಟ ಆಗ್ತದೆ ಕೋರ್ಟಲ್ಲಿ ನ್ಯಾಯವನ್ನ ಇತ್ಯರ್ಥಪಡಿಸುವಂತ ನಿಟ್ಟಿನಲ್ಲಿ. ಏನು ಸಾಕಷ್ಟು ಕಾನೂನುಗಳಿದ್ದಾವೆ ಈ ನಿಟ್ಟಿನಲ್ಲಿ, ಕೆಲವೊಂದು ಕಾನೂನಿನ ವಿಚಾರವನ್ನ ತಮ್ಮ ಹತ್ರ ನಾನು ಡಿಸ್ಕಸ್ ಮಾಡಿದ್ದೆ. ಸಿವಿಲ್ ಕಾನೂನು ಬಗ್ಗೆ ಡಿಸ್ಕಸ್ ಮಾಡಿದ್ದೆ, ಕ್ರಿಮಿನಲ್ ಕಾನೂನು ಬಗ್ಗೆ ಡಿಸ್ಕಸ್ ಮಾಡಿದ್ದೆ, ಸಿವಿಲ್ ಕಾನೂನು ಬಗ್ಗೆ ಹೇಳ್ತಾ ಇದ್ದೆ. ನೋಡಿ, ನೀವೇನಾದರೂ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮ್ಗೆ ಯಾವುದಾದ್ರೂ ಸರ್ಕಾರ ಕೊಟ್ಟಿರೋಂಥ ಹಕ್ಕು ಅಥವಾ ಯಾವುದಾದ್ರೂ ಒಂದು ಕಾನೂನು ಕೊಟ್ಟಿರುವಂತಹ ಹಕ್ಕು ವಿಚಾರದಲ್ಲಿ ಉಲ್ಲಂಘನೆ ಆಯಿತು ಅಂತ ಸಂದರ್ಭದಲ್ಲಿ, ನಿಮ್ಮ ವೈಯಕ್ತಿಕ ಹಕ್ಕು ಉಲ್ಲಂಘನೆ ಆಯಿತು, ನಿಮ್ಗೆ ಯಾವುದೋ ಒಂದು ಆಸ್ತಿ ಬರಬೇಕಾಗಿತ್ತು, ಆ ಆಸ್ತಿ ವಿಚಾರದಲ್ಲಿ ನಿಮಗೆ ಯಾವುದು ಬರಬೇಕಾದಂತಹ ಒಂದು ಆಸ್ತಿಯ ಪಾಲು ಸಿಗಲಿಲ್ಲ ಅಂತ ಸಂದರ್ಭದಲ್ಲಿ ನೀವು ಕೋರ್ಟ್ಗೆ ಹೋಗಿ ಸಿವಿಲ್ ನ್ಯಾಯಾಲಯಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ನ್ಯಾಯವನ್ನು ಪಡ್ಕೊಬೋದು ಅಂತ ಹೇಳ್ತಾರೆ. ನೋಡಿ, ಕ್ರಿಮಿನಲ್ ಕಾನೂನಲ್ಲಿ ನೀವು ಯಾರಾದರೂ ನಿಮಗೆ ತೊಂದರೆಯನ್ನು ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಅವ್ರ ಮೇಲೆ ನೀವು ಆಕ್ಷನ್ ಅನ್ನು ತಗೊಬೋದು ಕಂಪ್ಲೇಂಟ್ ಮುಖೇನ. ಆ ಸಂದರ್ಭದಲ್ಲಿ ಕ್ರಿಮಿನಲ್ ನ್ಯಾಯಾಲಯ ಯಾರು ನಿಮಗೆ ತೊಂದರೆಯನ್ನ ಕೊಟ್ಟಿರ್ತಾರೆ ಅವರಿಗೆ ದಂಡ ವಿಧಿಸುವಂಥದ್ದು ಅಥವಾ ಅವ್ರಿಗೆ ಶಿಕ್ಷೆ ಕೊಡುವಂಥ ನಿಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುತ್ತೆ ಅಂತ ಹೇಳ್ತಾರೆ. ಆರ್ ಟಿ ಐ ವಿಚಾರದಲ್ಲಿ ನೋಡಿ, ನಿಮಗೊಂದಿಗೆ ಪ್ರತಿಯೊಬ್ಬರಿಗೂ ಹಕ್ಕಿರ್ತದೆ. ಆ ಹಕ್ಕಲ್ಲಿ ಸಾಕಷ್ಟು ಬಗೆಯಾದಂತಹ ಹಕ್ಕಿರ್ತದೆ. ಪಾಸಿಟಿವ್ ರೈಟ್ ಅಂತ ಇರ್ತದೆ, ನೆಗೆಟಿವ್ ರೈಟ್ ಅಂತ ಇರ್ತದೆ, ಪರ್ಸನಲ್ ರೈಟ್ ಅಂತ ಇರ್ತದೆ, ಪ್ರೈವೇಟ್ ರೈಟ್ಸ್ ಅಂತ ಇರ್ತದೆ, ಪ್ರೊಪ್ರೇಟರಿ ರೈಟ್ಸ್ ಅಂತ ಇರುತ್ತೆ, ಆಕ್ಸೆಸರಿ ರೈಟ್ಸ್ ಅಂತ ಇರುತ್ತೆ ಅಂತ ವಿಧ ವಿಧವಾದಂತಹ ಹಕ್ಕುಗಳ ಬಗ್ಗೆ ತಮಗೆ
ನಾನು ಮಾಹಿತಿಯನ್ನ ಕೊಟ್ಟಿದ್ದೆ. ಈ ನಿಟ್ಟಿನಲ್ಲಿ ರೈಟ್ ಟು ಇನ್ಫಾರ್ಮೇಶನ್ ಅನ್ನೋದು ಸಹ ಅದು ನಿಮ್ಮ ಹಕ್ಕು. ಈ ನಿಟ್ಟಿನಲ್ಲಿ ಅದು ಸರ್ಕಾರದ ವ್ಯವಸ್ಥೆಯ ಒಂದು ಪ್ರಕ್ರಿಯೆಯನ್ನ ಏನು ಪ್ರಶ್ನಿಸುವಂತಹ ಹಕ್ಕು ಅದು. ಸರ್ಕಾರವು ಕೊಟ್ಟ ಏನು ಯಾವುದೇ ಒಂದು ಜನಸಾಮಾನ್ಯರಿಗೆ ಕೊಡ್ತಾ ಇರುವಂತ ಸೇವೆಯಲ್ಲಿ ಪಾರದರ್ಶಕತೆ ಅನ್ನ ತರುವ ನಿಟ್ಟಿನಲ್ಲಿ ಈ ಒಂದು ಆಕ್ಟನ್ನ ಮಾಡಿದ್ದು. ಜನಗಳಿಗೆ ತಮ್ಮ ಅಭಿವೃದ್ಧಿಗೆ ಸರ್ಕಾರ ಯಾವುದೇ ಕ್ರಮವನ್ನ ಜರುಗಿಸ್ತಾ ಇರುವಂತ ಸಂದರ್ಭದಲ್ಲಿ ಜನರಿಗೆ ಆ ವಿಷಯ ತಿಳಿದಲೇ ಇದ್ರೆ ಅದನ್ನ ತಿಳ್ಕೊಳ್ಳೋ ಅಂತ ಹಕ್ಕು ಕಂಟ್ರಿ ಅಂತಾನು ಸಹ ತಮ್ಗೆ ಹೇಳಿದ್ರು. ಸೊ ಈ ನಿಟ್ಟಿನಲ್ಲಿ ಕಾನೂನಲ್ಲಿ ಒಂದು ನಾವು ಅರ್ಥ ಮಾಡ್ಕೊಬೇಕು ಏನು ಅಂತಂದ್ರೆ, ಪ್ರತಿಯೊಂದು ಕಾನೂನಿಗೆ ಮೂಲವ ಆಧಾರವಾಗಿ ನಿಂತಿರುವಂಥದ್ದು ಸಂವಿಧಾನ. ಈ ಸಂವಿಧಾನದ ಅಡಿಯಲ್ಲಿ ಏನು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅನ್ನೋ ಮೂರು ಅಂಗಗಳನ್ನು ರಚಿಸಿ ಮೂರು ಅಂಗಗಳಿಗೆ ಅದರದೇ ಆದಂತಹ ಒಂದು ಅಧಿಕಾರ ವ್ಯಾಪ್ತಿಯನ್ನು ಕೊಟ್ಟು ಆ ನಿಟ್ಟಿನಲ್ಲಿ ದೇಶವನ್ನು ಪ್ರಬುದ್ಧ ರಾಷ್ಟ್ರವನ್ನಾಗಿ ಬದಲಾಯಿಸಲು ಒಂದು ಏನು ಏರ್ಪಾಡನ್ನು ಸಂವಿಧಾನ ಮಾಡಿರ್ತದೆ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಶಾಸಕಾಂಗ ಅಂದರೆ ಏನು ಪಾರ್ಲಿಮೆಂಟ್, ಅಲ್ಲಿ ಕಾನೂನು ರಚನೆ ಆಗ್ತದೆ. ನೋಡಿ, ಈ ಥರ ಒಂದು ಕಾನೂನು ನಮ್ಮ ದೇಶದ ಜನರಿಗೆ ಬೇಕು. ನೋಡಿ, ಕರೋನಾ ಅಂತ ಬಂತು, ಆ ಸಂದರ್ಭದಲ್ಲಿ ಮಾಸ್ಕ್ ಹಾಕೊಂಡು ಓಡಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದರೆ ಆ ವೈರಾಣುಗಳು ಸ್ಪ್ರೆಡ್ ಆಗ್ತವೆ, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಸ್ಪ್ರೆಡ್ ಆಗ್ತವೆ. ಈ ನಿಟ್ಟಿನಲ್ಲಿ ಆ ಸ್ಪ್ರೆಡ್ ಆಗುವಂಥದ್ದನ್ನು ತಡೀಲಿಕ್ಕೆ ನಾವೇನು ಮಾಡಬೇಕಾಗ್ತದೆ ಅಂದರೆ ಮಾಸ್ಕ್ ಅನ್ನು ಹಾಕಬೇಕಾಗ್ತದೆ. ಅದನ್ನು ನಾವು ಕಾನೂನಾಗಿ ಮಾಡಿದ್ರೆ, ಅದನ್ನು ಫಾಲೋ ಮಾಡಿದ್ರೆ ಅದು ಜನಗಳಿಗೆ ಒಳ್ಳೆಯದಾಗುತ್ತೆ. ಕಾನೂನು ಅಂದಿದ ತಕ್ಷಣ ಪ್ರತಿಯೊಬ್ಬರು ಏನು ತಿಳ್ಕೊತಾನೆ ಅಂತಂದರೆ, ಕಾನೂನು ಅಂತಂದರೆ ಅದು ಶಿಕ್ಷೆ ಕೊಡುವಂಥದ್ದು. ಕಾನೂನು ಅಂತಂದರೆ ಅಲ್ಲಿ ನಮಗೆ ಜೈಲಿಗೆ ಹಾಕ್ಬಿಡ್ತಾರೆ ಅನ್ನೋ ಮನೋಭಾವ ಪ್ರತಿಯೊಬ್ಬರಲ್ಲೂ ಇದೆ, ಅದು ಸರ್ವೇ ಸಾಮಾನ್ಯ. ನಾವು ಕಾನೂನಿನ ಆಳಕ್ಕೆ ಇಳಿದಂಥ ಸಂದರ್ಭದಲ್ಲಿ, ಕಾನೂನಿನ ಏನು ನಿರ್ಮಾಣದ ವ್ಯವಸ್ಥೆಯ ಆಳಕ್ಕೆ ಇಳಿದಂಥ ಸಂದರ್ಭದಲ್ಲಿ ನಮಗೆ ಒಂದು ವಿಷಯ ಅರ್ಥ ಆಗುತ್ತೆ, ಕಾನೂನು ಕೇವಲ ಕಾನೂನು ಸುವ್ಯವಸ್ಥೆ, ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆಗೆ ಅಷ್ಟೇ ಒಂದು ಏನು ಅದಕ್ಕೆ ಮಾತ್ರ ನಿರ್ಮಾಣ ಆಗಿಲ್ಲ, ಅದನ್ನು ಹೊರತುಪಡಿಸಿ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಲ್ಲಿ ಕಾನೂನನ್ನು ರಚಿಸಲಾಗಿದೆ ಅಂತೆ. ಈ ನಿಟ್ಟಿನಲ್ಲಿ ಕಲ್ಯಾಣ ರಾಜ್ಯದ ಒಂದು ಕಾನ್ಸೆಪ್ಟ್ ಅನ್ನು ನಾವು ನೋಡಬೇಕಾಗ್ತದೆ. ಕಾನ್ಸೆಪ್ಟ್ ಆಫ್ ವೆಲ್ಫೇರ್ ಸ್ಟೇಟ್ ಅಂತ, ಕಲ್ಯಾಣ ರಾಜ್ಯ, ಎಲ್ಲರಿಗೂ ಕಲ್ಯಾಣ ಆಗಬೇಕು. ಕಲ್ಯಾಣ ಅಂತಂದ್ರೆ ಮದುವೆ ಅಲ್ಲ, ಒಳ್ಳೇದಾಗಬೇಕು ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಶಾಸಕಾಂಗ, ಈ ಪಾರ್ಲಿಮೆಂಟ್ ಏನಿದೆ, ಕಾನೂನನ್ನು ರಚಿಸಿ ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಾರ್ಯಾಂಗೆ ಕೊಟ್ಟಿದೆ. ಅದೇ ಸಂದರ್ಭದಲ್ಲಿ ಪ್ರತಿ ನಾಗರಿಕರಿಗೂ ಒಂದೊಂದು ಹಕ್ಕುಗಳನ್ನ ಕಾಯ್ದೆ ಮೂಲಕ ಕೊಡಲಾಗಿದೆ. ಈ ಪ್ರತಿಯೊಂದು ಕಾಯ್ದೆಗಳು ಒಂದೊಂದು ನೋಡಿ, ಪ್ರತಿಯೊಂದು ಕಾಯ್ದೆಗಳು ಒಂದೊಂದು ಆಬ್ಜೆಕ್ಟಿವ್ ಅನ್ನು ಹೊಂದಿರ್ತವೆ. ನೋಡಿ, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ಇಟ್ ಈಸ್ ಅ ಲಾ ವೇರ್ ಹ್ಯಾವಿಂಗ್ ಎನ್ ಆಬ್ಜೆಕ್ಟಿವ್ ಟು ಬ್ರಿಂಗ್ ಟ್ರಾನ್ಸ್ಪರೆನ್ಸಿ ಇನ್ ಗೌರ್ಮೆಂಟ್ ಏನು ವರ್ಕ್ಸ್ ಅಂತೇಳಿ, ಸರ್ಕಾರದ ಸೇವೆಗಳಲ್ಲಿ ಟ್ರಾನ್ಸ್ಪರೆನ್ಸಿ ತರಲಿಕ್ಕೆ. ವರ್ಕ್ಮನ್ ಕಾಂಪನ್ಸೇಷನ್ ಆಕ್ಟ್ ಈಸ್ ಸಚ್ ಎನ್ ಆಕ್ಟ್, ಈಸ್ ಸಚ್ ಎ ಲಾ ವಿಚ್ ವರ್ಕ್ಸ್ ಅಪಾನ್ ದ ಲೇಬರ್ ಕ್ಲಾಸ್ ಹೂ ಹ್ಯಾಡ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಇನ್ ಇಂಡಸ್ಟ್ರಿಯಲ್ ಕೈಂಡ್ ಆಫ್ ಅನ್ ಆಕ್ಸಿಡೆಂಟ್ ಬೈ ದ ಟೈಮ್ ಫಾರ್ ಕಾಂಪನ್ಸೇಟಿಂಗ್
ದಿ ವರ್ಕ್ಮನ್ ಫಾರ್ ದ ಮಿಶಾಪ್ ವಿಚ್ ವಾಸ್ ಹ್ಯಾಪನ್ಡ್ ಇನ್ ದಿ ಇಂಡಸ್ಟ್ರಿ ಅಥವಾ ಫ್ಯಾಕ್ಟ್ರಿ ಅಂತ ಹೇಳ್ಬೋದು. ಅಲ್ಲಿ ಏನಾದರೂ ಅವಘಡ ಆಯಿತು ಅಂತ ಸಂದರ್ಭದಲ್ಲಿ, ಕೈ ಕಾಲು ಕಳ್ಕೊಂಡಂತ ಸಂದರ್ಭದಲ್ಲಿ ಅವರಿಗೆ ಕಾಂಪನ್ಸೇಷನ್ ಕೊಡೋದು. ದೇರ್ ಈಸ್ ಅ ಡಿಸ್ಪ್ಯೂಟ್ ಬಿಟ್ವೀನ್ ದಿ ಲೇಬರರ್ಸ್ ಇನ್ ಅ ಫ್ಯಾಕ್ಟ್ರಿ ಇನ್ ಅ ಇಂಡಸ್ಟ್ರಿ ಬೈ ದಟ್ ಟೈಮ್ ದೇರ್ ಈಸ್ ಅ ಆಕ್ಟ್ ಕಾಲ್ಡ್ ಎಸ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್. ವೇರ್ ದಟ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಕ್ಲಿಯರ್ಲಿ ಡಿಸ್ಕಸ್ ಅಬೌಟ್ ದ ಕಾನ್ಸೆಪ್ಟ್ಸ್ ಆಫ್ ಪ್ರೊಟೆಕ್ಷನ್ ಟು ದ ಲೇಬರರ್ಸ್ ಫ್ರಮ್ ದ ಮ್ಯಾನೇಜ್ಮೆಂಟ್. ಇಫ್ ಮ್ಯಾನೇಜ್ಮೆಂಟ್ ಇಸ್ ನಾಟ್ ಪ್ರೊವೈಡಿಂಗ್ ಪ್ರಾಪರ್ ಸ್ಯಾಲ್ರಿ ಬೈ ದಟ್ ಟೈಮ್ ಅ ಲೇಬರರ್ ಕ್ಯಾನ್ ಅಪ್ರೋಚ್ ದಿ ಲೇಬರ್ ಕೋರ್ಟ್ಸ್, ಕ್ಯಾನ್ ಅಪ್ರೋಚ್ ದಿ ಲೇಬರ್ ಡಿಪಾರ್ಟ್ಮೆಂಟ್ಸ್ ಫಾರ್ ದ ಗ್ರೀವಿಯನ್ಸ್ ಸಸ್ಟೈನ್ ಬೈ ಹಿಮ್ ಅಂಡರ್ ದಿ ಕೋರ್ಸ್ ಆಫ್ ಎಂಪ್ಲಾಯ್ಮೆಂಟ್ ವೇರ್ ಹಿ ವಿಲ್ ಮೇಕ್ ಎನ್ ಅಪ್ಲಿಕೇಶನ್ ಅಂಡ್ ಅಪ್ಲಿಕೇಶನ್ ವಿಲ್ ಬಿ ರಿಸೀವ್ಡ್ ಅಂಡ್ ಹಿ ದೋಸ್ ಪೀಪಲ್ ವಿಲ್ ಬಿ ರೆಡ್ ರೆಸ್ಟ್ ಅಂತ ಹೇಳಿ. ಪ್ರತಿಯೊಂದೂ ಸಹ ಪ್ರತಿಯೊಂದು ವರ್ಗದ ಜನರಿಗೂ ಸಹ ಅನುಕೂಲ ಆಗಲಿ ಅಂತ ಹೇಳಿ ಕಾನೂನನ್ನು ಮಾಡಲಾಗಿದೆ. ಲೇಬರ್ ಕ್ಲಾಸ್ಗೆ ಒಂದು ಕಾನೂನು, ಹೆಣ್ಮಕ್ಳು ತಾಯಂದಿರಿಗೆ ಒಂದು ಕಾನೂನು, ಮಕ್ಕಳಿಗೆ ಮಕ್ಕಳ ರಕ್ಷಣೆಯಲ್ಲಿ ಒಂದು ಕಾನೂನು, ನೋಡಿ ಮಕ್ಕಳ ರಕ್ಷಣೆಯಲ್ಲಿ ಒಂದು ಕಾನೂನು. ಮೊನ್ನೆ ತಾನೇ ಒಂದು ಪೊಕ್ಸೋ ಕಾಯ್ದೆ ಬಗ್ಗೆ ಮಾತಾಡ್ತಾರೆ. ಹಿರಿಯ ನಾಗರಿಕರಿಗೆ ತೊಂದರೆ ಕೊಡುವಂಥ ಸಂದರ್ಭದಲ್ಲಿ ಹಿರಿಯ ನಾಗರಿಕರಿಗೂ ಸಹ ರಕ್ಷಣೆ ಬೇಕು ಅಂತೇಳಿ ಅದಕ್ಕೊಂದು ಕಾನೂನು ಮಾಡ್ಕೊಂಡಿದ್ದೀನಿ. ಒಂದು ಸಣ್ಣ ಕಂಪ್ಲೇಂಟನ್ನು ತಹಸೀಲ್ದಾರ್ ಅವ್ರಿಗೆ ಎ ಸಿನವ್ರು ಕೊಟ್ಟರೆ, ಮಗ ಈ ಥರ ಮಾಡ್ತಾ ಇದ್ದಾನೆ, ಮಗ ಬಂದು ಹಿಂಸೆ ಕೊಡ್ತಾ ಇದ್ದಾನೆ ಈ ಒಂದು ಹಿರಿಯ ವಯಸ್ಸಿನಲ್ಲಿ ಅಂತ ಏನಾದರೂ ಕಂಪ್ಲೇಂಟನ್ನು ಕೊಟ್ಟರೆ, ಅವರು ಅದನ್ನು ಅವ್ರನ್ನ ಕರೆಸಿ ತಿಳುವಳಿಕೆ ಕೊಡೋವಂಥದ್ದು ಅಥವಾ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋವಂಥದ್ದು ಮಾಡ್ತಾರೆ. ಇದೇ ನಿಟ್ಟಿನಲ್ಲಿ ನೋಡಿ, ನಾವೆಲ್ಲರೂ ಸಹ ಸಮಾಜದಲ್ಲಿ ಬದುಕ್ತಿದ್ದು ಪ್ರತಿಯೊಂದು ವಸ್ತುಗಳನ್ನು ಸರ್ಕಾರನೇ ಪ್ರೊವೈಡ್ ಮಾಡ್ತಾರೆ. ನಮ್ಮದು ಡೆಮೋಕ್ರೆಟಿಕ್ ಸೆಟಪ್ ನೋಡಿ, ನಮ್ಮದು ಡೆಮೋಕ್ರೆಟಿಕ್ ಸೆಟಪ್. ಈ ಒಂದು ಡೆಮೋಕ್ರೆಟಿಕ್ ಸೆಟಪ್ ಅಲ್ಲಿ ಪ್ರಜೆಗಳಿಗೆ ಹಕ್ಕನ್ನು ನೀಡಲಾಗಿದೆ. ನಿನ್ಗೆ ಇಷ್ಟ ಬಂದಿದ್ದ ಕೆಲಸ ನೀನು ಮಾಡ್ತೀಯಾ ಮಾಡು, ನೀನು ಲಾಯರ್ ಆಗಬೇಕು ಅಂತಿದ್ಯಾ ಆಗು, ನೀನು ಡಾಕ್ಟರ್ ಆಗಬೇಕು ಅಂತಿದ್ಯಾ ಆಗು, ಇಲ್ಲ ನಾನು ಬಿಸ್ನೆಸ್ ಮಾಡಬೇಕು ಅಂತಿದ್ದೀನಿ ಬಿಸ್ನೆಸ್ ಮಾಡಿ ಒಂದು ಅಸೋಸಿಯೇಷನ್ ಮಾಡಬೇಕು ಅಂತಿದ್ದೀನಿ ಅಸೋಸಿಯೇಷನ್ ಮಾಡಿ, ಒಂದು ಕಂಪ್ನಿಯನ್ನು ಸೆಟಪ್ ಮಾಡಬೇಕು ಅಂತಿದ್ದೀನಿ ಮಾಡಿ. ಕಂಪ್ನೀಸ್ ಆಕ್ಟ್ ಅಂತ ಸಪ್ರೇಟ್ ಇದೆ. ಇದೇ ನಿಟ್ಟಿನಲ್ಲಿ ಒಂದು ವರ್ಗದ ಜನಸಂಖ್ಯೆ ಅಂದ್ರೆ ಏನು, ಆ ಈ ಏನು ನಾವೆಲ್ಲರೂ ಏನಾಗಿದ್ದೀವಿ, ಒಂದಲ್ಲ ಒಂದು ರೀತಿಯಲ್ಲಿ ಸೇವೆಗಳನ್ನು ಪಡ್ಕೊಳ್ಳುವ ನಿಟ್ಟಿನಲ್ಲಿ ಯಾವುದಾದ್ರೂ ವಸ್ತುವಿನ ಖರೀದಿ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಗ್ರಾಹಕರಾಗಿದ್ದೀವಿ ಗ್ರಾಹಕರಾಗಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ಈ ಗ್ರಾಹಕರ ಸಂಬಂಧವಾಗಿ ಒಂದು ಕಾನೂನನ್ನು ರಚಿಸಲಾಗಿದೆ. ಆ ಗ್ರಾಹಕರ ಒಂದು ಏನು ಇಂಟ್ರೆಸ್ಟ್ ಅನ್ನು ಕಾಪಾಡಲಿಕ್ಕೆ ಗ್ರಾಹಕರಿಗೆ ಕೆಲವೊಂದು ಹಕ್ಕುಗಳನ್ನು ಕೊಡಲಾಗಿದೆ. ಏನೆಲ್ಲ ಹಕ್ಕುಗಳನ್ನು ಕೊಡಲಾಗಿದೆ ಅಂತಂದ್ರೆ, ನಾನು ಹೋಗಿ ಯಾವುದಾದ್ರೂ ಒಂದು ವಸ್ತುವಿನ ಖರೀದಿಯನ್ನು ಮಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಆ ವಸ್ತು ನನಗೆ ಸೇಫ್ ಆಗಿರಬೇಕು ಅಂತ ಹೇಳಿ, ರೈಟ್ ಟು ಸೇಫ್ಟಿ ಅಂತ ನಾವು ಕರಿತೀವಿ. ನಾನು ತಗೊಳ್ಳುವಂತ ವಸ್ತು ನನ್ನ ಜೀವಕ್ಕೆ ಹಾನಿ ಮಾಡಬಾರ್ದು. ನಾನು ಹೋಗಿ ಒಂದು ಹೋಟೆಲ್ನಲ್ಲಿ ಊಟವನ್ನ ಮಾಡ್ತೀನಿ, ಹೋಗಿ ಒಂದು ಬೇಕರಿನಲ್ಲಿ ಒಂದು ಪೌಂಡ್ ಬ್ರೆಡ್ ಅನ್ನು ತಗೋತೀನಿ, ಆ ಬ್ರೆಡ್ ನಲ್ಲಿ ಏನಾದರೂ ಸ್ಟ್ಯಾಪ್ಲರ್ ಪಿನ್ ಸಿಕ್ಬಿಡ್ತು ಅಂತಂದ್ರೆ ಅದು ನನ್ನ ಜೀವಕ್ಕೆ ಹಾನಿ ಮಾಡಿಬಿಡುತ್ತದೆ.
ನಿನಗೆ ವ್ಯಾಪಾರ ಮಾಡಲು ಹಕ್ಕಿದೆ. ಆದರೆ ನೀನು ಇನ್ನೊಬ್ಬರ ಜೀವವನ್ನ ತೆಗೆಯೋ ಹಕ್ಕಿಲ್ಲ. ಏನಿತ್ತ ಇನ್ನೊಬ್ಬ ಏನು ವ್ಯಕ್ತಿಗೆ ಅಥವಾ ಏನು ಜನರಿಗೆ, ಜನಸಾಮಾನ್ಯರು ಏನಿದ್ದಾರೆ ಅವರೆಲ್ಲ ಗ್ರಾಹಕರಾಗಿರ್ತಾರೆ. ಆ ನಿಟ್ಟಲ್ಲಿ ನಿನ್ನ ಒಂದು ಏನು ಒಂದು ಪ್ರಾಡಕ್ಟ್ ಇರ್ತದೆ, ಆ ಪ್ರಾಡಕ್ಟು ಯಾವುದೇ ಥರ ಡಿಫಿಷಿಯಂಟ್ ಆಗಬಾರ್ದು ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ರೈಟ್ ಟು ಸೇಫ್ಟಿ ಅನ್ನೋದು ಗ್ರಾಹಕರ ಮೊದಲನೇ ಹಕ್ಕಾಗಿರ್ತದೆ. ಎರಡನೇನು ಪ್ರಮುಖವಾದಂತಹ ಹಕ್ಕು ಯಾವುದು ಅಂತಂದ್ರೆ, ನೀನು ಕೊಡುವಂಥ ವಸ್ತು ಯಾವುದೇ ಥರ ಕಲಬೆರಕೆ ಇರಬಾರ್ದು ಅಂತೇಳಿ, ಅಥವಾ ಅದನ್ನು ನಾವೇನಂತ ಕರಿತೀವಿ, ಅಡಲ್ಟ್ರೇಟೆಡ್ ಅಂತ ನಾವು ಕರಿತೀವಿ. ಸೊ ಯಾವುದೇ ಥರ ಒಂದು ಏನು ಪರಿಶಿಷ್ಟವಾದಂತಹ ಒಂದು ಅಥವಾ ಪರಿಶುದ್ಧವಾದಂತಹ ಒಂದು ಆ ಪ್ರಾಡಕ್ಟ್ ಆಗಿರಬೇಕು, ಜಿನೈನ್ ಪ್ರಾಡಕ್ಟ್ ಆಗಿರಬೇಕು ಅಂತ ಹೇಳಿ. ರೈಟ್ ಟು ಕ್ವಾಲಿಟಿ ನೋಡಿ, ರೈಟ್ ಟು ಕ್ವಾಲಿಟಿ ಅಂತ ಹೇಳಿ. ಮೊದಲನೇದು ರೈಟ್ ಟು ಸೇಫ್ಟಿ, ಎರಡನೇದು ರೈಟ್ ಟು ಕ್ವಾಲಿಟಿ ಅಂತ ಹೇಳಿ. ಮೂರನೇ ರೈಟ್ ಏನು? ರೈಟ್ ಟು ಫೇರ್ ಪ್ರೈಸ್ ಅಂತ ಹೇಳಿ. ಸರ್ಕಾರ ಯಾವುದೇ ಒಂದು ಪ್ರಾಡಕ್ಟ್ ಮೇಲೆ ಎಂ ಆರ್ ಪಿ ರೇಟ್ ಅನ್ನು ಹಾಕಿದಂಥ ಸಂದರ್ಭದಲ್ಲಿ ಆ ಎಂ ಆರ್ ಪಿ ರೇಟ್ ಅನ್ನೇ ಮಾರಬೇಕೇ ಹೊರತು ಅದ್ರ ಮೇಲೆ ಯಾವುದಾದ್ರೂ ಒಂದು ಅಮೌಂಟ್ ಅನ್ನು ಹಾಕ್ತಾ ಇದ್ದಾನೆ, ಹೆಚ್ಚು ಅಮೌಂಟ್ ಅನ್ನು ತಗೋತಾ ಇದ್ದಾನೆ ಅಂತಂದ್ರೆ, ಇಟ್ ಅಮೌಂಟ್ಸ್ ಟು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್. ಅನ್ಫೇರ್ ಅಂತ ಏನ್ ಸರ್ ಅನ್ಫೇರ್ ಅಂತಂದ್ರೆ, ಫೇರ್ ಅಂದ್ರೆ ಸಮರ್ಪಕ, ಅನ್ಫೇರ್ ಅಂದ್ರೆ ಅಸಮರ್ಪಕ. ನ್ಯಾಯಯುತವಾದಂತಹ ಒಂದು ವೃತ್ತಿಯನ್ನ ಮಾಡಬೇಕು, ನ್ಯಾಯಯುತವಾದಂತಹ ವ್ಯವಹಾರವನ್ನ ಮಾಡಬೇಕು. ಅದನ್ನ ಬಿಟ್ಟು ವ್ಯಾಪಾರ ದೃಷ್ಟಿಕರಣದಲ್ಲಿ ನಾನು ಕಾಸು ಮಾಡಬೇಕು ಅಂತ ಹೇಳಿ ಒಂದು ರೇಟ್ ಅನ್ನ ಸರ್ಕಾರ ನಿಗದಿಯ ಏನ್ ಮಾಡಿದೆ ಅದಕ್ಕಿಂತ ರೇಟಿನ ಹೆಚ್ಚು ಅವರು ತಗೊಂಡಂತ ಸಂದರ್ಭದಲ್ಲಿ ಇಟ್ ಅಮೌಂಟ್ಸ್ ಟು ಆನ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತೇಳಿ. ಸರ್, ಈ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಬಗ್ಗೆ ನನಗೆ ಇನ್ನೂ ಹೆಚ್ಚು ಮಾಹಿತಿ ಕೊಡಿ ಸರ್ ಅಂತ ಕೇಳಿದಂಥ ಸಂದರ್ಭದಲ್ಲಿ ನೋಡಿ, ನಾನು ನಿಮಗೆ ಒಂದು ಉದಾಹರಣೆಯನ್ನ ಕೊಡ್ತೀನಿ. ನೋಡಿ, ಇದನ್ನ ಸಾಕಷ್ಟು ತರಗತಿಗಳಲ್ಲೂ ಹೇಳಿದ್ದೀನಿ, ಆದರೂ ಮತ್ತೊಮ್ಮೆ ಹೇಳ್ತೀನಿ. ನೋಡಿ, ಈಗ ನಾವು ಒಂದು ಬಟ್ಟೆಯನ್ನ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತೀವಿ. ಬಟ್ಟೆಯನ್ನ ಪರ್ಚೇಸ್ ಮಾಡಕ್ ಹೋದಂತ ಸಂದರ್ಭದಲ್ಲಿ ಬಟ್ಟೆ ಅಂಗಡಿಯವನು ಯಾವುದೇ ಒಂದು ಲೋ ಕ್ವಾಲಿಟಿ ಬಟ್ಟೆಯನ್ನ ನೋಡಿ, ಇದು ಬ್ರ್ಯಾಂಡೆಡ್ ಬಟ್ಟೆ, ನೋಡಿ ಇದು ಕಂಚೀಪುರಂ ಸಿಲ್ಕ್ಸು, ಇದು ಕಾಂಚೀಪುರಂ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂತ ಹೇಳಿ ಒಂದು ಸ್ಯಾರಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ, ಆ ಸ್ಯಾರಿಯನ್ನ ನಾವು ಪರೀಕ್ಷೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ನಮಗೆ ತಿಳಿಯುತ್ತೆ ಅದು ಕಾಂಚೀಪುರಂ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಲ್ಲ, ಅದು ಯಾವುದೋ ಒಂದು ಲೋಕಲ್ ಕಂಪನಿಯ ಸ್ಯಾರಿ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಕಾಂಚೀಪುರಂ ಸಿಲ್ಕ್ ಅಂಡ್ ಸ್ಯಾರಿಗೆ ನಿಗದಿತವಾದಂತಹ ಬೆಲೆಯನ್ನ ಅವನೇನಾದರೂ ತಗೊಂಡಿದ್ದಂತ ಸಂದರ್ಭದಲ್ಲಿ ಇಟ್ ಅಮೌಂಟ್ಸ್ ಟು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್. ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಲ್ಲಿ ಅವನು ಇನ್ನು ಕಾರ್ಯನಿರತನಾಗಿದ್ದಾನೆ ಅಂತ ಹೇಳಿ. ಆ ನಿಟ್ಟಿನಲ್ಲಿ ನಾನು ಕಂಪ್ಲೇಂಟ್ ಮಾಡ್ಬೋದಾ ಸರ್ ಅಂತಂದ್ರೆ, ಕಂಪ್ಲೇಂಟ್ ಅನ್ನ ಮಾಡ್ಬೋದು. ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಕಂಪ್ಲೇಂಟ್ ಕೊಡ್ಬೋದಾ ಸರ್ ಅಂದ್ರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರಲ್ಲ. ಯಾಕೆ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲೂ ಸಹ ಕಂಪ್ಲೇಂಟ್ ಅನ್ನ ಕೊಡ್ಬೋದು. ಯಾಕೆ? ಅವನಿಗೆ ಶಿಕ್ಷೆಯನ್ನು ಕೊಡಿ, ಮೋಸ ಮಾಡ್ತಾ ಇದ್ದಾನೆ, ಈಸ್ ಇಂಡಲ್ಜ್ಡ್ ಇನ್ ದಿ ಅಫೆನ್ಸ್ ಆಫ್ ಚೀಟಿಂಗ್ ಅಂತ ಹೇಳಿ. ಅಟ್ ದ ಸೇಮ್ ಟೈಮ್ ನೀವು ನಷ್ಟವನ್ನು ಅನುಭವಿಸಿದಿರಿ. ನೀವು ಮನೆ ತಗೊಂಡೋದ್ರಿ ಸೀರೆಯನ್ನ, ಮನೆ ತಗೊಂಡೋಗಿ ಸೀರೆಯನ್ನ ಪರೀಕ್ಷೆ ಮಾಡಿದಾಗ ನಿಮ್ಗೆ ಗೊತ್ತಾಯಿತು ಇದು ಕಾಂಚೀಪುರಂ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಲ್ಲ, ಇದು ಯಾವುದೋ ಒಂದು ಲೋಕಲ್ ಸ್ಯಾರಿಯನ್ನು ಕೊಟ್ಟಿದ್ದಾನೆ ಅಂತ ಹೇಳಿ ನೀವು ವಾಪಸ್ ಕೊಡೋಕ್ಕೆ ಅಂತ ಹೋದಾಗ ನೋಡ್ರಿ, ನಾವು ಒಂದು ಬೋರ್ಡ್ ಹಾಕಿದ್ದೀವಿ. ಏನಂತ ಬೋರ್ಡ್ ಹಾಕಿದ್ದೀವಿ ಅಂತಂದ್ರೆ, ಗೂಡ್ಸ್ ಒನ್ ಸೋಲ್ಡ್ ವಿಲ್ ಬಿ ನಾಟ್ ಎಕ್ಸ್ಚೇಂಜ್ ವಿಲ್ ಬಿ ನಾಟ್ ಬಿ ಟೇಕನ್ ಬ್ಯಾಕ್ ಅಂತೇಳಿ.
ಒಂದ್ಸತಿ ಮಾರಾಟ ಆದಂತ ವಸ್ತುಗಳನ್ನ ಮತ್ತೆ ಪುನಃ ಪಡೆಯೋದಿಲ್ಲ, ಮತ್ತೆ ಎಕ್ಸ್ಚೇಂಜ್ ಸಹ ನಾವು ಮಾಡೋದಿಲ್ಲ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಏನಾದರೂ ತಕರಾರನ್ನ ಮಾಡಿದಂಥ ಸಂದರ್ಭದಲ್ಲಿ ನೀವು ಗ್ರಾಹಕರಿಗೆ ಅಂತಲೇ ನಿರ್ಮಾಣವಾದಂಥ ಒಂದು ವೇದಿಕೆ, ಗ್ರಾಹಕರ ಆಯೋಗ ಅಂತ ಇದೆ. ಈಗ ಮುಂಚೆ ಗ್ರಾಹಕರ ಒಂದು ಫೋರಂ ಅಂತ ಕರಿತಿದ್ವಿ, ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಅಡ್ರೆಸಲ್ ಫೋರಂ ಅಂತ ಕರಿತಿದ್ವಿ. ಈಗ ಇತ್ತೀಚಿನ ಒಂದು ಕಾನೂನಿನ ಒಂದು ತಿದ್ದುಪಡಿ 2019ರಲ್ಲಿ ಆಯಿತು. ಆ ಸಂದರ್ಭದಲ್ಲಿ ಒಂದು ಗ್ರಾಹಕರ ಒಂದು ಆಯೋಗವನ್ನು ರಚಿಸಿದ್ದಾರೆ, ಆಯೋಗವನ್ನು ರಚಿಸಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಆ ಆಯೋಗದ ಮುಂದೆ ಹೋಗಿ ತಾವು ಕಂಪ್ಲೇಂಟ್ನ ಕೊಟ್ಟಂಥ ಸಂದರ್ಭದಲ್ಲಿ ಅವರು ತಮಗೆ ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಅಂತೇಳಿ. ನೋಡಿ, ನಾನು ಹೇಳ್ತಾ ಇದ್ದೆ ಲೆಜಿಸ್ಲೇಷನ್, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷರಿ ಅಂತ ಹೇಳಿ. ಲೆಜಿಸ್ಲೇಚರ್ ಇದ್ದು ಕಾನೂನನ್ನು ಮಾಡಿದ್ದು ಆ ಕಾನೂನು ಅಡಿಯಲ್ಲಿ ಇನ್ನ ಈಗ ಒಂದು ಕಾನೂನು ಬೇಕಾಯಿತು ನೋಡಿ, ಯಾವುದೋ ಒಂದು ಈಗ ಗ್ರಾಹಕರು ಅಂತ ಬಂದರು, ಗ್ರಾಹಕರಿಗೆ ನಾವು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ. ನೋಡಿ, ನ್ಯಾಯದ ಒಂದು ಏನು ವ್ಯಾಖ್ಯಾನ ಇದೆ ತುಂಬ ದೊಡ್ಡದು. ನ್ಯಾಯದ ಒಂದು ವ್ಯಾಖ್ಯಾನ ತುಂಬ ದೊಡ್ಡದು, ಮತ್ತು ಅದರ ದೃಷ್ಟಿಕೋನ ತುಂಬ ದೊಡ್ಡದು. ಈ ನಿಟ್ಟಿನಲ್ಲಿ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಯಾವುದಾದ್ರೂ ಒಂದು ಅಥಾರಿಟಿಗೆ ಕೊಟ್ಟಂಥ ಸಂದರ್ಭ, ಒಂದು ಅಥಾರಿಟಿಯನ್ನು ಒಂದು ಡಿಪಾರ್ಟ್ಮೆಂಟ್ಗೆ ನಾವು ಈ ಒಂದು ಕಾರ್ಯವನ್ನು ನಿರ್ವಹಿಸಕ್ಕೆ ಅಂತ ಕೊಟ್ಟಂಥ ಸಂದರ್ಭದಲ್ಲಿ ಆ ಡಿಪಾರ್ಟ್ಮೆಂಟ್ನವರು ತನ್ನ ಒಂದು ಕಾರ್ಯಕ್ಷೇತ್ರವನ್ನು ತನ್ನ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಒಂದು ಕಾನೂನನ್ನು ರಚನೆ ಮಾಡ್ಕೊಳ್ಳೋ ಶಕ್ತಿನ ಲೆಜಿಸ್ಲೇಚರೇ ಕೊಟ್ಬಿಡುತ್ತೆ, ಶಾಸಕಾಂಗನೇ ಕೊಟ್ಬಿಡುತ್ತೆ. ನೋಡಿ, ಪ್ರತಿಯೊಂದನ್ನು ಸಹ ಕೋರ್ಟು, ನ್ಯಾಯಾಲಯಗಳು ಬಂದು ಪ್ರಕರಣವನ್ನು ಇತ್ಯರ್ಥಿಸೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂದರೆ ಒಂದೊಂದು ಇಲಾಖೆಯವರಿಗೆ ನಿಮಗೆ ನೀವೇ ಒಂದು ಕಾನೂನು ರಚನೆ ಮಾಡ್ಕೊಳ್ಳಿ, ಬೈಲಾಸ್ಗಳನ್ನು ರಚನೆ ಮಾಡ್ಕೊಳ್ಳಿ, ರಚನೆ ಮಾಡಿಕೊಂಡು ನೀವು ನ್ಯಾಯವನ್ನು ಒದಗಿಸಿ ಅಂತ ಹೇಳೋದು. ಸೊ ಈ ನಿಟ್ಟಿನಲ್ಲಿ ಗ್ರಾಹಕರ ಕಾಯ್ದೆನೂ ಸಹ ಒಂದಾಗ್ತದೆ. ನಿಮಗೆ ಈ ಒಂದು ಕಾನ್ಸೆಪ್ಟ್ ಗೊತ್ತಾಯಿತು, ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತ. ಡೆಲಿಗೇಷನ್ ಅಂತಂದ್ರೆ ಹಸ್ತಾಂತರಿಸೋದು. ಸೊ ನ್ಯಾಯದ ಪ್ರಕ್ರಿಯೆಯಲ್ಲಿ ನ್ಯಾಯವನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ನ್ಯಾಯವನ್ನ ಅಥವಾ ಆ ನ್ಯಾಯ ಏನು ಆ ಅಧಿಕಾರವನ್ನ ಇನ್ನೊಬ್ಬರಿಗೆ ಕೊಡುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಸಂವಿಧಾನ ಮೂಲ ಕಾನೂನಾಗಿದ್ದು ಆ ಸಂವಿಧಾನದ ಅಡಿಯಲ್ಲಿ ಕಾರ್ಯಪ್ರವೃತ್ತಿಯನ್ನು ಮಾಡ್ತಾ ಇರೋಂಥ ಶಾಸಕಾಂಗನೂ ಸಹ ಒಂದು ಅಧಿಕಾರಗಳನ್ನು ಪ್ರತಿಯೊಂದು ರಾಜ್ಯಕ್ಕೂ ಸಹ ಕೊಡುತ್ತೆ. ನೋಡಿ, ನಿಮ್ಮ ರಾಜ್ಯದಲ್ಲಿ ನೀವು ಒಂದು ಜಿಲ್ಲಾ ಗ್ರಾಹಕರ ಆಯೋಗವನ್ನು ರಚಿಸಬೇಕು. ಗ್ರಾಹಕರ ಸಮಸ್ಯೆಯನ್ನು ಆ ಒಂದು ಜಿಲ್ಲಾ ಗ್ರಾಹಕರ ಆಯೋಗ ಪರಿಹರಿಸಬೇಕು. ಈ ನಿಟ್ಟಿನಲ್ಲಿ ನಿಮ್ಮದೇ ಆದಂತಹ ಒಂದು ಒಂದು ಎನಾಕ್ಟ್ಮೆಂಟ್ ಅನ್ನ ಮಾಡಿ ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನವನ್ನ ಕೊಟ್ಟು ರಚಿಸಲಾಗಿದೆ. ನೋಡಿ, ನಮಗೆ ಕಾನೂನಿನ ಅರಿವು ಬೇಕು. ನಮಗೆ ಗೊತ್ತಿರೋದು ಏನು ಅಂತಂದ್ರೆ ನ್ಯಾಯಾಲಯಗಳು ಅಂತೇಳಿ. ನಾನು ತಮಗೆ ಕಳೆದ ಸಂಚಿಕೆಯಲ್ಲೂ ಸಹ ಹೇಳ್ತಾ ಇದ್ದೆ, ಸಾಕ್ಷ್ಯಗಳ ಕಾನೂನಲ್ಲಿ ಏನಂತ ಹೇಳ್ತಾ ಇದ್ದೆ ಅಂತಂದ್ರೆ, ನೋಡ್ರಿ ಯಾವ್ದು ಗೊತ್ತೇನ್ರಿ, ಕೋರ್ಟು. ಕೋರ್ಟ್ ಅಂದ್ರೆ ಅಲ್ಲಿ ಜಡ್ಜಸ್ಸು ಮತ್ತೆ ಮ್ಯಾಜಿಸ್ಟ್ರೇಟ್ಸ್ ಇರ್ತಾರೆ, ಮತ್ತು ಕೋರ್ಟ್ ಅಂದ್ರೆ ಎಲ್ಲಿ ಎವಿಡೆನ್ಸ್ಗಳನ್ನ ತಗೊಂತಾರೆ, ಎಲ್ಲಿ ಸಾಕ್ಷ್ಯಗಳ ಏನು ಸಾಕ್ಷ್ಯಗಳ ಕಾನೂನನ್ನ ಅಲ್ಲಿ ಅಪ್ಲೈ ಮಾಡಿಕೊಂಡು ಏನು ಆ ಒಂದು ಪ್ರಕರಣವನ್ನು ಇತ್ಯರ್ಥಪಡಿಸ್ತಾರೆ, ಅದು ಕಣ್ರಿ ಕೋರ್ಟು ಅಂತ ಹೇಳ್ತಾ ಇದ್ದೆ. ಅದನ್ನು ಹೊರತುಪಡಿಸಿ
ಅದನ್ನ ನಾವು ಕೋರ್ಟ್ ಅಂತಲೇ ಹೇಳಲಿಕ್ಕೆ ಬರಲ್ಲ. ನೋಡಿ, ಸಾಕ್ಷ್ಯಗಳ ಕಾನೂನನ್ನ ಎಲ್ಲೆಲ್ಲಿ ಅಪ್ಲೈ ಮಾಡಕ್ ಆಗಲ್ಲ, ಎಲ್ಲೆಲ್ಲಿ ಜಡ್ಜಸ್ ಮತ್ತೆ ಮ್ಯಾಜಿಸ್ಟ್ರೇಟ್ ಅಂತ ಅನ್ಸ್ಕೊಂತಾರೆ ಆ ಪ್ರಾಧಿಕಾರದ ಒಂದು ವ್ಯವಸ್ಥೆಯನ್ನ ನಡೆಸುವಂತವರು, ಅವ್ರನ್ನ ಹೊರತುಪಡಿಸಿ ಬೇರೆ ಯಾವುದು ಕೋರ್ಟ್ ಅಲ್ಲ. ಹಾಗಾದ್ರೆ ಇವೆಲ್ಲ ಏನು ಸರ್ ಅಂತ ಕೇಳಿದ್ರೆ, ಗ್ರಾಹಕರ ಆಯೋಗ ಎಲ್ಲ ಏನು ಸರ್ ಅಂತಂದ್ರೆ, ಅದನ್ನ ನಾವು ಕ್ವಾಸಿ ಜುಡಿಷಿಯಲ್ ಅಥಾರಿಟೀಸ್ ಅಂತ ನಾವು ಕರಿತೀವಿ. ಅರೆ ನ್ಯಾಯಿಕ ಪ್ರಾಧಿಕಾರಗಳು, ಅರೆ ನ್ಯಾಯಿಕ ಪ್ರಾಧಿಕಾರಗಳು ಅಂತ ಹೇಳಿ, ಅರೆ ನ್ಯಾಯಿಕ ಏನು ಅರೆ ನ್ಯಾಯಿಕ ಪ್ರಾಧಿಕಾರಗಳು ಅಂತಂದ್ರೆ ಹೆಂಗ್ ಸರ್? ಅರೆ ನ್ಯಾಯಿಕ ಅಂದ್ರೆ ಏನು ಅಂತಂದ್ರೆ, ಕೆಲಸ ಮಾಡುವಂಥದ್ದು ನ್ಯಾಯ ಒದಗಿಸ್ಕೊಡುವಂತ ಕೆಲಸನೇ, ಆದ್ರೆ ನ್ಯಾಯಾಲಯದಲ್ಲಿ ಏನು ಫಾಲೋ ಮಾಡ್ತಾರಲ್ಲ ಪ್ರತಿಯೊಂದಕ್ಕೂ ಕಾನೂನು. ನೀವು ಸಿವಿಲ್ ನ್ಯಾಯಾಲಯಕ್ಕೆ ಹೋಗಿ ಒಂದು ಅರ್ಜಿನ ಸಲ್ಲಿಸಿ, ನನಗೆ ಯಾವುದಾದ್ರೂ ಒಂದು ರಿಲೀಫ್ ಕೊಡಿ, ನೀವು ನನಗೆ ನೋಡಿ ಈ ಥರ ನಷ್ಟ ಆಗಿದೆ, ನಷ್ಟ ಪರಿಹಾರ ಕೊಡಿ ಅಂತ ನೀವು ಹೋಗ್ಬಿಟ್ಟು ಒಂದು ಪೇಪರ್ ಅಲ್ಲಿ ಬರೆದ್ಬಿಟ್ಟು ಕೊಟ್ಬಿಟ್ರೆ ಅದನ್ನ ಒಪ್ಪಲ್ಲ ಸಿವಿಲ್ ನ್ಯಾಯಾಲಯ. ಸಿವಿಲ್ ನ್ಯಾಯಾಲಯ ಏನಿರುತ್ತೆ ನೋಡ್ರಿ, ಇದಕ್ಕೆ ಅಂತಾನೆ ಕಾನೂನಲ್ಲಿ ಸಾಕಷ್ಟು ಪ್ರಾವಿಷನ್ಸ್ ಇದಾವೆ. ಆ ಪ್ರಾವಿಷನ್ ಅಡಿಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು, ಅವಾಗ ನಮಗೆ ಗೊತ್ತಾಗುತ್ತೆ ಆ ಯಾವ ಪ್ರಾವಿಷನ್ ಅಲ್ಲಿ ನಿಮಗೆ ನಾನು ರಿಲೀಫ್ ಕೊಡಬೇಕು ಅಂತ ಹೇಳಿ. ಇಲ್ಲ ಅಂತಂದ್ರೆ ನೀವು ಒಂದು ಬಾಲ್ಡ್ ಮೆಮೋನ ತಂದ್ಕೊಟ್ರೆ ನಾನು ಅದ್ರ ಮೇಲೆ ಏನು ಪ್ರಕರಣವನ್ನು ಇತ್ಯರ್ಥಪಡಿಸ್ಲಿಕ್ಕೆ ಆಗಲ್ಲ. ಫ್ಯಾಮಿಲಿ ಕೋರ್ಟ್ಗೆ ನೀನು ಹೋಗ್ಬಿಟ್ಟು ಒಂದು ಅರ್ಜಿ ಬರ್ಕೊಟ್ಟು ನನಗೆ ಡಿವೋರ್ಸ್ ಕೊಡ್ರಿ ಅಂತಂದ್ರೆ ಕೊಡೋದಿಲ್ಲ. ಯಾಕೆ ಅಂದ್ರೆ ನೀವು ಕಾನೂನಿನ ಚೌಕಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇಲ್ಲ. ನೀನು ಏನು ಮ್ಯೂಚುವಲ್ ಕನ್ಸೆಂಟ್ ಡಿವೋರ್ಸ್ ಅನ್ನ ತಗೋತಾ ಇದ್ರೆ, ಅಂದ್ರೆ ಪರಸ್ಪರ ಒಪ್ಪಿಗೆ ಮೇರೆಗೆ ನಾನು ಜಂಟಿ ಅರ್ಜಿಯನ್ನ ಡಿವೋರ್ಸ್ಗೆ ಅಪ್ಲಿಕೇಶನ್ ಅನ್ನ ಹಾಕ್ತಾ ಇದ್ರೆ, ಸೆಕ್ಷನ್ 13 ಅಡಿಯಲ್ಲಿ, 13B ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನಾನು ಆ ಒಂದು ಸೆಕ್ಷನ್ 13B ನಾನು ಏನಾದರೂ ಹಾಕ್ಲಿಲ್ಲ ಅಂತಂದ್ರೆ ಕೋರ್ಟು ಕೊಡೋ ಯಾವುದೇ ಕಾರಣಕ್ಕೂ ಆ ಒಂದು ಅರ್ಜಿಯನ್ನು ಸ್ವೀಕರಿಸಲ್ಲ. ಯಾಕೆ ಅಂತಂದ್ರೆ ಕೋರ್ಟು ಅಂದಾಗ ಅದು ನ್ಯಾಯಗಳ ಮತ್ತು ಕಾನೂನಿನ ಆಧಾರದ ಮೇಲೆ ಕಾರ್ಯವನ್ನು ಮಾಡ್ತಾ ಇರ್ತದೆ, ಅದನ್ನು ಹೊರತುಪಡಿಸಿ ಯಾವುದೇ ಒಂದು ಸಣ್ಣ ನಿರ್ಧಾರವನ್ನು ತಗೊಳ್ಳಲ್ಲ. ಆದರೆ ಈ ಪ್ರಾಧಿಕಾರಗಳಿದಾವಲ್ಲ, ಆ ಪ್ರಾಧಿಕಾರಗಳು ಹಾಗಲ್ಲ. ಈ ಪ್ರಾಧಿಕಾರದಲ್ಲಿ ಸ್ವಾಭಾವಿಕ ನ್ಯಾಯ ಅಂತ ಒಂದಿದೆ. ಏನ್ ಸರ್ ಸ್ವಾಭಾವಿಕ ನ್ಯಾಯ ರೀ? ಇಷ್ಟು ಸಣ್ಣ ಸಮಸ್ಯೆಗೆ ಕೋರ್ಟ್ಗೆ ಹೋಗ್ಬೇಕೇನ್ರಿ? ಇಲ್ಲೇ ಎದುರು ಬದುರು ಕುಂಡಿಸ್ಬಿಟ್ಟು ಮಾತಾಡಿಸಿ ಕಳಿಸ್ಬಿಟ್ಟು ಒಂದು ಇತ್ಯರ್ಥ ಮಾಡ್ಬೋದಲ್ರಿ? ಹೌದು, ಅದೇ ಕೆಲಸವನ್ನ ಪ್ರಾಧಿಕಾರಗಳು ಮಾಡ್ತವೆ. ಯಾವುದೇ ತರ ಒಂದು ಏನು ಕಠಿಣವಾದಂತಹ ಕಾನೂನಿನ ಪ್ರಕ್ರಿಯೆಯನ್ನ ಫಾಲೋ ಮಾಡೋದಿಲ್ಲ ಪ್ರಾಧಿಕಾರಗಳು, ಯಾವುದೇ ಪ್ರಾಧಿಕಾರಗಳು. ಗ್ರಾಹಕರ ಒಂದು ಆಯೋಗ ಇರ್ಬೋದು ಅಥವಾ ಕಾರ್ಮಿಕರ ಒಂದು ಟ್ರಿಬ್ಯುನಲ್ ಇರ್ಬೋದು ಅಥವಾ ಸಾಲವನ್ನು ವಸೂಲಿ ಮಾಡುವಂತಹ ಟ್ರಿಬ್ಯುನಲ್ ಇರ್ಬೋದು ಅಥವಾ ಇನ್ಶೂರೆನ್ಸ್ ವಿಚಾರದಲ್ಲಿ ಇರುವಂತಹ ಒಂಬಡ್ಸ್ಮನ್ ಇರ್ಬೋದು, ನಾನು ಒಂಬಡ್ಸ್ಮನ್ ಪ್ರಾಧಿಕಾರ ಇರ್ಬೋದು, ಅಥವಾ ಬ್ಯಾಂಕಿನ ಒಂದು ಬ್ಯಾಂಕಿನ ಸಮಸ್ಯೆಯನ್ನ ಪರಿಹರಿಸುವ ಒಂದು RBI ಒಂಬಡ್ಸ್ಮನ್ ಇರ್ಬೋದು, ರೈಲ್ವೆ ಪ್ರಾಧಿಕಾರಗಳಿರ್ಬೋದು, ಹೀಗೆ ಸಾಕಷ್ಟು ಪ್ರಾಧಿಕಾರಗಳನ್ನ ರಚಿಸಲಾಗಿದೆ. ಆಯ್ತಾ? ಸೊ ಇಲ್ಲಿ ಒಂದು ಸ್ಕೂಲು ಅಂತ ನಾವು ತಗೊಂಡಂತ ಸಂದರ್ಭದಲ್ಲಿ ಸ್ಕೂಲನ್ನ ನಡೆಸ್ಬೇಕು. ಸ್ಕೂಲನ್ನ ನಡೆಸಂತ ಸಂದರ್ಭದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ವರ್ಗೂ ಕ್ಲಾಸ್ಗಳನ್ನ ವಿಂಗಡಣೆ ಮಾಡಿದ್ದಾಗಿ ಪ್ರತಿಯೊಂದು ಕ್ಲಾಸ್ಗೂ ಸಹ ಅದರದೇ ಆದಂಥ ಸಿಲೆಬಸ್, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸಿಲೆಬಸ್ ಬೇರೆ, ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಸಿಲೆಬಸ್ ಬೇರೆ, ಥರ್ಡ್ ಸ್ಟ್ಯಾಂಡರ್ಡ್ಗೆ ಸಿಲೆಬಸ್ ಬೇರೆ, 10th ಸ್ಟ್ಯಾಂಡರ್ಡ್ ಸಿಲೆಬಸ್ಸೇ ಬೇರೆ. ಈ ಎಲ್ಲ ನಿಟ್ಟಿನಲ್ಲಿ ಸ್ಕೂಲ್ ನಡೆಸ್ತಾ ಇರೋಂತಹ ಸ್ಕೂಲ್ಗೆ ಹೆಡ್ ಆದಂತಹ ಪ್ರಿನ್ಸಿಪಾಲು ಪ್ರತಿ ಕ್ಲಾಸನ್ನು ತಗೊಳ್ಲಿಕ್ಕಾಗಲ್ಲ.
ಅದಕ್ಕೆ ಏನ್ ಮಾಡ್ತಾರೆ ಪ್ರಿನ್ಸಿಪಲ್ ಅವರು, ನೋಡ್ರಿ ನಾನು ಪ್ರತಿಯೊಂದು ಸ್ಟ್ಯಾಂಡರ್ಡ್ಗೂ ಒಬ್ಬೊಬ್ಬ ಕ್ಲಾಸ್ ಟೀಚರ್ನ ನೇಮಕ ಮಾಡ್ತೀನಿ. ಆ ಕ್ಲಾಸ್ ಟೀಚರ್ಸು ದೇ ಆರ್ ದಿ ಇನ್ಚಾರ್ಜ್ ಆಫ್ ದೇರ್ ರೆಸ್ಪೆಕ್ಟಿವ್ ಸ್ಟ್ಯಾಂಡರ್ಡ್ಸ್. ಆ ಒಂದು ಸ್ಟ್ಯಾಂಡರ್ಡ್ ನಲ್ಲಿ ಯಾವುದೇ ಸಮಸ್ಯೆ ಆಯಿತು ಅಂದ್ರೂ ಅದಕ್ಕೆ ಅವರೇ ಸಹ ಏನು ಪರಿಹರಿಸ್ಬೇಕು ಅದನ್ನ, ಪರಿಹರಿಸುವಂಥದ್ದು ಅಥವಾ ಸಮಸ್ಯೆ ತೀರ ಗಂಭೀರವಾದ್ರೆ ಅದನ್ನ ನಮ್ಮ ಹತ್ರ ತಗೊಂಡ್ಬರ್ಬೇಕು ಅಂತ. ಇನ್ಚಾರ್ಜ್, ಇನ್ಚಾರ್ಜ್ ಆಫ್ ದಿ ಫಸ್ಟ್ ಸ್ಟ್ಯಾಂಡರ್ಡ್, ಇನ್ಚಾರ್ಜ್ ಆಫ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಒಂದೊಂದು ಡಿಪಾರ್ಟ್ಮೆಂಟ್ ಹೆಚ್ಓಡಿಯನ್ನ ಮಾಡ್ತಾರೆ. ಹಾಗೇನೆ ಕಾನೂನಲ್ಲಿ ನಮ್ಮಲ್ಲಿ ಬಗೆ ವಿಧ ವಿಧವಾದಂತಹ ಏನು ಒಂದು ಹಕ್ಕುಗಳಿದ್ದು ಆ ಹಕ್ಕು ನಿಟ್ಟಿನಲ್ಲಿ ಒಂದು ಪ್ರಾಧಿಕಾರ ಬೇಕಾಗ್ತದೆ ಅಂತ ಹೇಳಿ. ಮೊನ್ನೆ ಇತ್ತೀಚೆಗೆ ಒಂದು ಪ್ರಾಧಿಕಾರ ಬೇಕು ಅಂತ ಹೇಳಿ ನ್ಯೂಸ್ ಪೇಪರ್ನ ನೋಡೋದು, ಗಂಡು ಮಕ್ಕಳ ಮೇಲೆ ನಡೀತಾ ಇರೋಂತಹ ದೌರ್ಜನ್ಯವನ್ನ ಈ ಕಾನೂನಿನ ಪ್ರಕ್ರಿಯೆಯನ್ನ ದುರ್ಬಳಕೆಯನ್ನ ಮಾಡಿಕೊಂಡು ಗಂಡು ಮಕ್ಕಳ ಮೇಲೆ ಶೋಷಣೆಯನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಗಂಡು ಮಕ್ಕಳ ಒಂದು ಇಂಟ್ರೆಸ್ಟ್ ನ ಪ್ರೊಟೆಕ್ಟ್ ಮಾಡುವ ನಿಟ್ಟಿನಲ್ಲಿ ಅದರದೇ ಆದಂತಹ ಸಪರೇಟ್ ಒಂದು ಆಯೋಗ ಬೇಕು, ಆಯೋಗ ರಚನೆ ಆಗ್ಬೇಕು ಅಂತ ಹೇಳಿ. ಆ ನಿಟ್ಟಿನಲ್ಲಿ ಒಂದು ಪ್ರಾಧಿಕಾರವನ್ನು ರಚಿಸಿ ಅಂತ. ಸೊ ಈ ನಿಟ್ಟಿನಲ್ಲಿ ಕಾನೂನು ಸಹ ನಾನು ಮತ್ತೊಮ್ಮೆ ಹೇಳ್ತೀನಿ, ಕಾನೂನು ಕೇವಲ ಒಂದು ಸಾಧನ, ಇಟ್ಸ್ ಅ ಟೂಲ್ ಟು ವಿನ್ ದಿ ರೈಟ್ಸ್ ಆಫ್ ದಿ ಪೀಪಲ್. ದಿ ಅಲ್ಟಿಮೇಟ್ ಆಬ್ಜೆಕ್ಟಿವ್ ಆಫ್ ಲಾ ಇಸ್ ಟು ಒಬ್ಟೈನ್ ಜಸ್ಟಿಸ್. ಅಂತ ಕಾನೂನಿನ ಮುಖ್ಯ ಗುರಿ ಏನು ಅಂತಂದ್ರೆ ನ್ಯಾಯವನ್ನ ಕೊಡೋದು. ಯಾವ ತರ ನ್ಯಾಯ? ಫೇರ್ ಜಸ್ಟಿಸ್ ಅಂತೆ. ಕನ್ಸ್ಯೂಮರ್ ಇಸ್ ಆಲ್ಸೋ ಅ ಪರ್ಸನ್ ಹೂ ಅವೇಲ್ಸ್ ದಿ ಸರ್ವಿಸಸ್ ಅಂಡ್ ಪ್ರಾಡಕ್ಟ್ಸ್ ಫ್ರಮ್ ದಿ ಕಮರ್ಷಿಯಲ್ ಶಾಪ್ಸ್. ಸೊ ಈ ನಿಟ್ಟಿನಲ್ಲಿ ಗ್ರಾಹಕರ ಕಾಯ್ದೆಯನ್ನು ನಿರ್ಮಾಣ ಆಗಿದೆ. ನೋಡಿ, ಈಗ ನಾನು ಒಂದ್ ಮನೆಯನ್ನು ಬಾಡಿಗೆ ಕೊಟ್ಟಿರ್ತೀನಿ. ಬಾಡಿಗೆ ಕೊಟ್ಟಂತ ಸಂದರ್ಭದಲ್ಲಿ ಕಾನೂನಲ್ಲಿ 10%ಕ್ಕಿಂತ ಜಾಸ್ತಿ, ಪ್ರತಿ ವರ್ಷ 10%ಕ್ಕಿಂತ ಜಾಸ್ತಿ ನೀವು ಏನಾದರೂ ಬಾಡಿಗೆನ ರೈಸ್ ಮಾಡಿಬಿಟ್ರೆ, ಆ ರೈಸ್ ಮಾಡ್ತಿರಲ್ಲ ಬಾಡಿಗೆ, ಇಟ್ ಅಮೌಂಟ್ಸ್ ಟು ಅನ್ಲಾಫುಲ್ ಇನ್ಕ್ರೀಸ್ ಆಫ್ ರೆಂಟ್ ಅಂತ. ಲಾಫುಲ್ ಇನ್ಕ್ರೀಸ್ ಅಂಡ್ ಅನ್ಲಾಫುಲ್ ಇನ್ಕ್ರೀಸ್ ಆಫ್ ರೆಂಟ್ ಅಂತ. ಈ ನಿಟ್ಟಿನಲ್ಲಿ ವಿಚಾರವಾಗಿ ಒಬ್ಬ ಬಾಡಿಗೆದಾರ ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಬರಲ್ಲ. ಅವನನ್ನ ಇಂಟ್ರೆಸ್ಟ್ನ, ಅವನ ಒಂದು ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಒಂದು ಪ್ರಾಧಿಕಾರ ಇದೆ, ರೆಂಟ್ ಕಂಟ್ರೋಲ್ ಅಥಾರಿಟಿ ಅಂತ ಇದೆ. ಅಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಿ, ನೋಡಿ ನಮ್ಮ ಮಾಲೀಕ ಈ ರೀತಿಯಾದಂತಹ ಒಂದು ಇನ್ಕ್ರೀಸ್ ಅನ್ನ ಮಾಡಿದ್ದಾನೆ, ಇನ್ಕ್ರೀಸ್ ಇನ್ ರೆಂಟ್ ಮಾಡಿದ್ದಾನೆ, ಅದನ್ನ ನೀವು ಪರಿಷ್ಕರಿಸಿ ಅಂತ ನೀವು ಅರ್ಜಿಯನ್ನು ಹಾಕಿದ್ರೆ ಅವರು ಬಂದು ಏರಿಯಾವನ್ನ ಎಸ್ಟಿಮೇಟ್ ಮಾಡಿ ಒಂದು ಸ್ಟ್ಯಾಂಡರ್ಡ್ ರೆಂಟ್ ಅನ್ನ ಫಿಕ್ಸ್ ಮಾಡಲಾಗುತ್ತೆ. ಫಿಕ್ಸೇಷನ್ ಆಫ್ ಸ್ಟ್ಯಾಂಡರ್ಡ್ ರೆಂಟ್ ಅಂತೇಳಿ. ಈ ನಿಟ್ಟಿನಲ್ಲಿ ಅವರು ಕೆಲಸ ಮಾಡೋದಕ್ಕೆ ಒಂದು ಕಾನೂನು ಬೇಕಲ್ವಾ? ಆ ನಿಟ್ಟಿನಲ್ಲಿ ಏನು ಕರ್ನಾಟಕದಲ್ಲಿ ಕರ್ನಾಟಕ ರೆಂಟ್ ಕಂಟ್ರೋಲ್ ಆಕ್ಟ್ ಅಂತ ಇದೆ. ಆ ರೆಂಟ್ ಆಕ್ಟ್ ಅಡಿಯಲ್ಲಿ ರೆಂಟಿನ ವಿಚಾರವಾಗಿ ಬಾಡಿಗೆದಾರ ಮತ್ತು ಮಾಲೀಕ ನಡುವೆ ಯಾವುದೇ ಘರ್ಷಣೆ ಆದಂತ ಸಂದರ್ಭದಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಒಂದು ಪ್ರಾಧಿಕಾರವನ್ನು ರಚನೆ ಮಾಡಲಾಗಿದೆ. ಒಂದು ಅಧಿಕಾರವನ್ನು ಯಾರೇ ಕೊಡಲಾಗಿದೆ? ಹಳ್ಳಿಗಳಲ್ಲಿ ತಹಸೀಲ್ದಾರರು, ಟೌನ್ ಪಂಚಾಯಿತಿಗಳಲ್ಲಿ ಸೀನಿಯರ್ ತಹಸೀಲ್ದಾರು, ಡಿಸ್ಟಿಕ್ಗಳಲ್ಲಿ ಪ್ರಾರಂಭಿಕ ಹಂತದಲ್ಲಿ ತಾಲೂಕು ಲೆವೆಲಲ್ಲಿ ಅಸಿಸ್ಟೆಂಟ್ ಕಮಿಷನರು, ಡಿಸ್ಟಿಕ್ಕಲ್ಲಿ ಡೆಪ್ಟಿ ಕಲೆಕ್ಟರ್ಗೆ ರೆಂಟ್ ಕಂಟ್ರೋಲರ್ಗೆ ರೆಂಟ್ ಕಂಟ್ರೋಲರ ಅಧಿಕಾರ ವ್ಯಾಪ್ತಿಯನ್ನು ಕೊಟ್ಟಿರ್ತಾರೆ. ಅವರಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಅವರು ಬಂದು
ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ನಾವು ನೋಡಿದ್ವಿ. ಸೊ ಇದೇ ನಿಟ್ಟಿನಲ್ಲಿ ಗ್ರಾಹಕರ ಒಂದು ಹಿತರಕ್ಷಣೆಯನ್ನು ಕಾಪಾಡಲಿಕ್ಕೆ ಒಂದು ಸಮಿತಿಯನ್ನು ರಚನೆ, ಒಂದು ವ್ಯವಸ್ಥೆ. ನಮ್ಮ ಊರ ಕಡೆ ಎಲ್ಲ ಪಂಚಾಯಿತಿ ಅಂತ ನೋಡ್ತಾ ಇದ್ವಿ, ಪಂಚಾಯಿತಿ ಪಾರಿಕತ್ತು ಅಂತ ಹೇಳಿ ಪಂಚಾಯಿತಿದಾರಗಳ ಮುಂದೆ, ಏ ನೋಡಪ್ಪ ನೀನು ಹಿರಿ ಮಗ ಅಂತೆ, ಸೊ ನೀವು ನಾವೆಲ್ಲ ತಮ್ಮದಿರು, ನಮ್ಮ ತಂದೆ ತೀರೋಗಿದ್ದಾರೆ, ಈ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಿಗೆ ಒಂದು ಭಾಗ ಮಾಡ್ಕೊಬೇಕು ಅಂತಿದ್ವಿ ಜಮೀನನ್ನು. ಸೊ ಈ ನಿಟ್ಟಿನಲ್ಲಿ ತಾವುಗಳೇನು ಪಂಚಾಯಿತಿ, ಈ ಪಂಚಾಯಿತಿ ಏನಿದೆ ಅದನ್ನು ತಾವು ಅದನ್ನು ಒಪ್ಕೊಂಡ್ರೆ ಸೊ ನಾವು ಭಾಗ ಮಾಡ್ಕೊತೀವಿ. ಸೊ ಅದು ಇನ್ನು ಮುಂದೆ ಅದೇ ರೀತಿಯಲ್ಲಿ ನಾವು ಸರ್ಕಾರದ ಒಂದು ರೆಕಾರ್ಡ್ಸ್ಗಳಲ್ಲಿ ನಾವು ಅದನ್ನು ಏನು ತಗೊಂಬರ್ತೀವಿ, ಎಂಟ್ರಿನ ಮಾಡಲಾಗ್ತದೆ ಅಂತ ಹೇಳ್ತಾರೆ. ಪಂಚಾಯಿತಿ ಪಾರಿಕತ್ತು, ಪಂಚಾಯಿತಿ ಪಾರಿಕತ್ತು ಅಥವಾ ಪಂಚಾಯಿತಿ ಪಾರ್ಟಿಷನ್ ಡೀಡ್ ಅಂತೆ. ಆ ಪಂಚಾಯಿತಿಯಲ್ಲಿ ಕೇವಲ ಈ ಥರ ಒಂದು ಯಾವುದೇ ಒಂದು ಸಮಸ್ಯೆ ಆದಂಥ ಸಂದರ್ಭದಲ್ಲಿ, ಊರಿನ ಸಮಸ್ಯೆ ಆದಂಥ ಸಂದರ್ಭದಲ್ಲೂ ಆ ಪಂಚಾಯಿತಿ ಮುಂದೆ ಹೋಗಿ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಒಂದು ಪ್ರಕ್ರಿಯೆ ಇತ್ತು, ಈಗಲೂ ಇದೆ. ಅದೇ ರೀತಿಯಲ್ಲಿ ಇಲ್ಲೂ ಸಹ ಗ್ರಾಹಕರ ಸಂಬಂಧ ನೋಡಿ, ಗ್ರಾಹಕರ ಸಂಬಂಧ ಒಂದು ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಆ ಗ್ರಾಹಕರ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಒಂದು ಪ್ರಾಧಿಕಾರ ಅಂತ ಒಂದು ಆಯೋಗವನ್ನು ರಚನೆ ಮಾಡಲಾಗಿದೆ. ನೋಡಿ, ನಾನು ನಿಮಗೆ ಒಂದು ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನು ಹೇಳ್ತೇನೆ. ಒಂದು ಕಂಪನಿ ಎನ್ ವಿ ಡಿಸ್ಟಿಲರೀಸ್ ಅಂತ ಹೇಳಿ ಒಂದು ಕಂಪನಿ ಅದು, ಇನ್ನೊಂದು ಯು ಬಿ ಡಿಸ್ಟಿಲರೀಸ್ ಅಂತ ಹೇಳಿ, ಈ ಕಿಂಗ್ ಫಿಶರ್ ಏನು ನಾವು ಬಿಯರ್ ಬಾಟಲ್ ಅನ್ನು ನೋಡ್ತೀವಿ ಅದನ್ನ ಮಾಡುವಂಥದ್ದು ಯುನೈಟೆಡ್ ಬ್ರಿವರೀಸ್ ಲಿಮಿಟೆಡ್ ಅಂತ ಹೇಳಿ, ಯುನೈಟೆಡ್ ಬ್ರಿವರೀಸ್. ಅವರು ಒಂದು ಪ್ರಾಡಕ್ಟ್ ಅನ್ನ ತಯಾರಿಯನ್ನ ಮಾಡ್ತಾರೆ. ಯಾವ ಪ್ರಾಡಕ್ಟ್ ಅನ್ನ ತಯಾರಿಯನ್ನ ಮಾಡ್ತಾರೆ ಅಂದ್ರೆ, ಒಂದು ಆಲ್ಕೋಹಾಲಿಕ್ ಬೇವರೇಜ್, ಒಂದು ಏನು ಮದ್ಯದ ಒಂದು ಬಾಟಲಿಯನ್ನ, ಮದ್ಯದ ಮದ್ಯವನ್ನ ನಿರ್ಮಾಣ ಮಾಡ್ತಾರೆ. ಅದಕ್ಕೆ ಒಂದು ಹೆಸರನ್ನ ಇಡ್ತಾರೆ. ಏನಂತ ಹೆಸರು ಇಡ್ತಾರೆ ಅಂತಂದ್ರೆ ಪ್ಲಾಟಿನಮ್ ವಿಸ್ಕಿ ಅಂತ ಇಡ್ತಾರೆ. ಈ ಪ್ಲಾಟಿನಮ್ ವಿಸ್ಕಿ ಏನಿರುತ್ತಲ್ಲ ಆ ಬಾಟಲ್, ಆ ಬಾಟಲ್ಗೆ ಒಂದು ಪ್ರೈಸ್ ಅನ್ನ ನಿಗದಿ ಮಾಡ್ತಾರೆ. ಬಾಟಲ್ಗೆ ಪ್ರೈಸ್ ಅನ್ನ ನಿಗದಿ ಮಾಡ್ತಾರೆ. ಆ ಬಾಟಲ್ ಪ್ರೈಸ್ ಎಷ್ಟಾಗುತ್ತೆ ಅಂತಂದ್ರೆ 180 ml ಇರುವಂತ ಒಂದು ಬಾಟಲ್ಗೆ 600 ರುಪೀಸ್ ಅನ್ನ ಚಾರ್ಜ್ ಮಾಡ್ತಾರೆ. ಅದನ್ನ ಮಾರುಕಟ್ಟೆಗೆ ಬಿಡ್ತಾರೆ. ಮಾರುಕಟ್ಟೆಗೆ ಬಂದಂತ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಅದು ಸೇಲ್ ಆಗ್ತಾ ಇರುತ್ತೆ. ತುಂಬಾ ಏನು ಹಾಟ್ ಡಾಗ್ಸ್ ರೀತಿಯಲ್ಲಿ ಸೇಲ್ ಆಗ್ತಾ ಇರುತ್ತೆ, ಅಂದ್ರೆ ತುಂಬಾ ಜಾಸ್ತಿ ಸೇಲ್ ಆಗ್ತಾ ಇರುತ್ತೆ. ಯಾಕೆಂದ್ರೆ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ. ಇದನ್ನ ಎನ್ ಕ್ಯಾಶ್ ಮಾಡಬೇಕು ಅಂತ ಹೇಳಿ ಒಬ್ಬ ಅಪೋಸಿಟ್ ಕಂಪನಿ ಅವನು ಏನ್ ಮಾಡ್ತಾನೆ, ಪ್ಲಾಟಿನಮ್ ವಿಸ್ಕಿ ಕೆಳಗಡೆ ಒಂದು ಹೆಸರನ್ನ ಸೇರಿಸ್ತಾನೆ. ಪ್ಲಾಟಿನಮ್ ವಿಸ್ಕಿ ಪಾರ್ಟಿ ಸ್ಪೆಷಲ್ ಅಂತ ಸೇರಿಸ್ತಾನೆ. ನೋಡಿ, ಪ್ಲಾಟಿನಮ್ ವಿಸ್ಕಿ ಪಾರ್ಟಿ ಸ್ಪೆಷಲ್ ಅಂತ ಸೇರಿಸ್ತಾನೆ. ಯು ಬಿ ಕಂಪನಿಯವರು 600 ರೂಪಾಯಿಗೆ ಮಾರ್ತಾ ಇದ್ರೆ ಇವರು ಕೇವಲ 300 ರೂಪಾಯಿಗೆ ಮಾರಕ್ಕೆ ಶುರು ಮಾಡ್ತಾರೆ. ಆ ಒಂದು ವೈನ್ ಶಾಪ್ಗೆ ಹೋದಂತಹ ಒಬ್ಬ ಗ್ರಾಹಕ ಕೇಳ್ತಾನೆ, ಯಾವ್ದಪ್ಪ ನನ್ಗೆ ತಗೊಂತಿದ್ನಲ್ಲಪ್ಪ ಪ್ಲಾಟಿನಮ್ ವಿಸ್ಕಿ ಕೊಡಿರ್ಲಿ ಅಂತ ಕೇಳ್ತಾನೆ. ಅವಾಗ ಆ ಮದ್ಯ ಮಾರ್ತಾನಲ್ಲ ಅವನು ಹೇಳ್ತಾನೆ, ನೋಡಿ ಸರ್ ಇದು ಒಂದು ಹೊಸದ್ ಬಂದಿದೆ, ಪ್ಲಾಟಿನಮ್ ಪಾರ್ಟಿ ಏನು ಪ್ಲಾಟಿನಮ್ ವಿಸ್ಕಿ ಪಾರ್ಟಿ ಸ್ಪೆಷಲ್ ಅಂತ ಹೇಳಿ, ಅದು 600 ರೂಪಾಯಿ, ಇದು 300 ರೂಪಾಯಿ, ಇದೊಂದು ಸಲ ಟ್ರೈ ಮಾಡಿ ಸರ್ ಅಂತಾನೆ. ಅವಾಗ ಏನಾಯ್ತು, ಅದನ್ನ ತಗೊಳಕ್ ಶುರು ಮಾಡ್ದ. ಒಂದ್ ವೇಳೆ ಪ್ಲಾಟಿನಮ್ ವಿಸ್ಕಿ ಆ ಬಾಟಲ್ ಒಂದು ಶೇಪ್ ಅನ್ನ ಕಾನೂನಿನ ಅಡಿಯಲ್ಲಿ ರಿಜಿಸ್ಟರ್ ಮಾಡಿದ್ರು ಅಥವಾ ಆ ಒಂದು ಹೆಸರನ್ನ ಟ್ರೇಡ್ ಮಾರ್ಕ್ ಕಾನೂನಿನ ಅಡಿಯಲ್ಲಿ ರಿಜಿಸ್ಟರ್ ಮಾಡಿದ್ರು ಅಂತ ಸಂದರ್ಭದಲ್ಲಿ ಏನಾಯ್ತು, ಅಲ್ಲಿ ಗ್ರಾಹಕನಿಗೆ ಕನ್ಫ್ಯೂಷನ್ ಶುರುವಾಯ್ತು. ಪ್ಲಾಟಿನಮ್ ವಿಸ್ಕಿ ತಗೊಳ್ಳ, ಪ್ಲಾಟಿನಮ್ ಪಾರ್ಟಿ ಏನು ಪ್ಲಾಟಿನಮ್ ವಿಸ್ಕಿ ಪಾರ್ಟಿ ಸ್ಪೆಷಲ್ ನ ತಗೊಳ್ಳ. ಹೆಸರು ಸಿಮಿಲರ್ ಆಗಿದೆ ನೋಡಿ, ಹೆಸರು ಸಿಮಿಲರ್ ಆಗಿದೆ, ಒಂದೇ ರೀತಿಲಿ ಕಾಣುತ್ತೆ. ಮೋಸ್ಟ್ಲಿ ಒಂದೇ ಕಂಪ್ನಿದವರು ಅವೆಲ್ಲ ನೋಡಕ್ ಹೋಗಲ್ಲ ಮದ್ಯ ಕುಡಿಯೋ ಅಂತವ್ರು. ಕೊಡ್ರಿ ಅದೇ ಕೊಡ್ರಿ ನೋಡೋಣ
ಅಂತಾರೆ, ಅದು ಒಂದೇ ಕಂಪ್ನಿದ್ ಇರ್ಬೋದೇನ ಅಂತ ಹೇಳಿ ಅದನ್ನ ತಗೊಂಡ್ಬಿಟ್ರು. ಅವಾಗ ಲಾಸ್ ಯಾರಿಗಾಯ್ತು, ಪ್ಲಾಟಿನಮ್ ವಿಸ್ಕಿ ನ ಮೊದಲು ತಯಾರು ಮಾಡಿದಂತ ಕಂಪ್ನಿಗೆ ತೊಂದರೆ ಆಯ್ತು. ಈ ಸಂದರ್ಭದಲ್ಲಿ ತೊಂದರೆ ಆಗಿರುವಂಥದ್ದು ಗ್ರಾಹಕರಿಗಲ್ಲ, ತೊಂದರೆ ಆಗಿತ್ತು ಕಂಪ್ನಿಯವ್ರಿಗೆ. ಅಂತ ಸಂದರ್ಭದಲ್ಲಿ ಅವರೇನಾದ್ರೂ ಕಾನೂನು ಅಡಿಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಪಾಸಿಂಗ್ ಆಫ್ ಅಂತ ಒಂದು ಕೇಸ್ ಅನ್ನ ಮಾಡ್ತಾರೆ. ನಿಮ್ ಪಾಸ್ ಆಫ್ ಮಾಡಿದಿಲ್ರಿ, ಕನ್ವರ್ಟ್ ಮಾಡಿದ್ದೀರಾ, ಯು ಹ್ಯಾವ್ ಕ್ರಿಯೇಟೆಡ್ ಅ ಕನ್ಸ್ಯೂಮರ್ ಕನ್ಫ್ಯೂಷನ್. ಕನ್ಸ್ಯೂಮರ್ ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡಿ ನೀನು ನಾನು ಒಂದು ರಿಜಿಸ್ಟರ್ ಮಾಡಿರುವಂತ ಒಂದು ಹೆಸರಲ್ಲಿ ನೀನು ಅದಕ್ಕೆ ಒಂದು ಸಫಿಕ್ಸ್ ಅನ್ನ ಸೇರಿಸಿ, ಇನ್ನೊಂದು ಹೆಸರನ್ನ ಅಡಿಷನಲ್ ಆಗಿ ಸೇರಿಸಿ, ನೀನು ನಾನು ಇಷ್ಟು ಅಡ್ವರ್ಟೈಸ್ಮೆಂಟ್ಗೆ ಖರ್ಚು ಮಾಡಿದಂತ ಹಣದಿಂದ ಎಲ್ಲ ನಾನು ಇಷ್ಟೊಂದು ಬ್ರ್ಯಾಂಡ್ ಅನ್ನು ಮಾಡಿದ್ದೀನಿ, ಆ ಬ್ರ್ಯಾಂಡ್ ಹೆಸರನ್ನ ಇಟ್ಕೊಂಡು ನೀನು ಏನ್ ಮಾಡಿದ್ಯಾ, ಎನ್ ಕ್ಯಾಶ್ ಮಾಡ್ತಾ ಇದೀಯಾ ಅಂತೇಳಿ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಅನ್ಲಾಫುಲ್ ಲಾಸ್ ಅಂತ ಕರಿತೀವಿ. ಈ ಅನ್ಲಾಫುಲ್ ಲಾಸ್ ಬಗ್ಗೆ ಉಲ್ಲೇಖ ಕೊಟ್ಟಿದ್ದಾರೆ ಸರ್ ಈ ಗ್ರಾಹಕರ ಕಾಯ್ದೆಯಲ್ಲಿ? ಹೌದು, ಕೊಟ್ಟಿದ್ದಾರೆ ಅನ್ಲಾಫುಲ್ ಲಾಸ್ ಅಂತ ಹೇಳಿ. ಸರ್, ಇಂಥ ಸಂದರ್ಭದಲ್ಲಿ ಗ್ರಾಹಕರು ಕಂಪ್ಲೇಂಟ್ ಮಾಡಬಹುದಾ ಈ ಒಂದು ಕೇಸ್ನಲ್ಲಿ? ನೀವು ಹೇಳಿದ್ರಲ್ಲ ಪ್ಲಾಟಿನಮ್ ವಿಸ್ಕಿ ಮತ್ತು ಪ್ಲಾಟಿನಮ್ ವಿಸ್ಕಿ ಪಾರ್ಟಿ ಸ್ಪೆಷಲ್ ಕೇಸಲ್ಲಿ ಗ್ರಾಹಕರು ಕಂಪ್ಲೇಂಟ್ ಕೊಡ್ಬೋದಾ ಅಂತಂದ್ರೆ, ಕಂಪ್ಲೇಂಟ್ ವಿಚಾರದಲ್ಲಿ ಯಾರು ಕೊಡಬೇಕು ಅಂತ ಹೇಳ್ತಾರೆ ಅಂತಂದ್ರೆ, ಯಾವುದೇ ಒಬ್ಬ ಗ್ರಾಹಕ ಅವನಿಗೆ ಅವನಿಗೆ ಸಂಬಂಧಿತವಾಗಿರಬೇಕು, ಅವನಿಗೆ ಸಂಬಂಧ ಇದ್ದು ಆ ಸಂಬಂಧ ಅದು ನಿಟ್ಟಿನಲ್ಲಿ ಅವನು ಅದಕ್ಕೆ ಹಣವನ್ನ ಕೊಟ್ಟು, ಹಣವನ್ನ ಪಾರ್ಷಲ್ ಆಗಿಯಾದ್ರೂ ಕೊಟ್ಟಿರ್ಬೋದು ಅಥವಾ ಫುಲ್ ಆಗಿಯಾದ್ರೂ ಕೊಟ್ಟಿರ್ಬೋದು ಅಥವಾ ಕೊಡ್ತೀನಿ ಅಂತನಾದ್ರೂ ಹೇಳಿರ್ಬೋದು ಅಥವಾ EMI ಕಟ್ಕೊಂಡು ಹೋಗ್ತೀನಿ ಅಂತನಾದ್ರೂ ಹೇಳಿರ್ಬೋದು. ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿರಲಿ, ಆಫ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿ ಫಿಸಿಕಲ್ ಆಗಿ ಹೋಗಿ ಪರ್ಚೇಸ್ ಮಾಡಿರಲಿ, ಅಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಏನು ಕಂಪ್ಲೇಂಟ್ ಕೊಡುವಂತ ಅಧಿಕಾರ ಇರ್ತದೆ, ಹೊರತು ಈ ರೀತಿಯಾದ ಕೇಸ್ ಅಲ್ಲಿ ಇರೋದಿಲ್ಲ. ಹಾಗಾದ್ರೆ ಕಂಪ್ಲೇನೆಂಟ್ ಅಂದ್ರೆ ಯಾರು ಸರ್ ಅಂತ ಕೇಳಿದ್ರೆ, ಒಬ್ಬ ಗ್ರಾಹಕ ಕಂಪ್ಲೇನೆಂಟ್ ಆಗ್ಬೋದು, ಅಥವಾ ಈ ಗ್ರಾಹಕರ ಒಂದು ಹಕ್ಕನ ಸಂಬಂಧವಾಗಿ ಯಾವುದೇ ರೀತಿ ಆದಂತ ಒಂದು NGO ಇರ್ಬೋದು, ರಿಜಿಸ್ಟರ್ಡ್ NGO ಇರ್ಬೋದು, ಅಸೋಸಿಯೇಷನ್ಸ್ ಇರ್ಬೋದು, ಅಥವಾ ಆ ವ್ಯಕ್ತಿನೇ ಇರ್ಬೋದು, ಬಾಧಿತ ವ್ಯಕ್ತಿ ಇರ್ಬೋದು, ಅವನು ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ಬೋದು. ಕಂಪ್ಲೇಂಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಆ ಕಂಪ್ಲೇಂಟ್ ಅನ್ನ ರಿಸೀವ್ ಮಾಡಿ, ಸರ್ ಹಾಗಾದ್ರೆ ಇದು ನ್ಯಾಯಾಲಯ ತರ ನಡೆಯುತ್ತಾ ಸರ್ ಅಂತ ಕೇಳಿದ್ರೆ, ನ್ಯಾಯಾಲಯದ ಸಂಪೂರ್ಣ ಪ್ರಕ್ರಿಯೆಯನ್ನ ಇದು ಅಡಾಪ್ಟ್ ಮಾಡಲ್ಲ ಆಯೋಗಗಳು, ಆದ್ರೆ ಒಂದು ನೈತಿಕವಾದಂತಹ ಒಂದು ಪ್ರಕ್ರಿಯೆಯನ್ನ, ನೈತಿಕ ಕಾನೂನು ಪ್ರಕ್ರಿಯೆ ಅಥವಾ ನೈತಿಕ ನ್ಯಾಯಿಕ ಪ್ರಕ್ರಿಯೆ, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ನಾವು ಕರಿತೀವಿ. ಹಂಗಂದ್ರೆ ಏನು ಸರ್ ಅಂತಂದ್ರೆ, ನಾನು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಆಯಿತು ಅಂತ ಹೇಳಿ ನನ್ನ ಪರವಾಗಿ ತೀರ್ಪನ್ನ ಕೊಡಲ್ಲ, ಅವ್ರಿಗೂ ಒಂದು ಅವಕಾಶವನ್ನ ಕೊಟ್ಟು ಆಪೋಸಿಟ್ ಪಾರ್ಟಿನವ್ರನ್ನ ಕರೆಸಿ ಅವ್ರದ್ದು ಏನದು ವರ್ಷನ್ಸ್ ಇದ್ರೆ ಅವ್ರ ವರ್ಷನ್ಸ್ಗಳನ್ನ ತಗೊಂಡು ಅವ್ರಿಗೂ ಒಂದು ಆರ್ಗ್ಯುಮೆಂಟ್ ಮಾಡೋಕೆ ಅವಕಾಶ ಕೊಟ್ಟು, ನಿನಗೂ ಒಂದು ಆರ್ಗ್ಯುಮೆಂಟ್ ಮಾಡೋಕೆ ಅವಕಾಶ ಕೊಟ್ಟು, ನಿನಗೂ ಯಾವುದಾದ್ರೂ ಸಾಕ್ಷಿಗಳಿದ್ರೆ ನಿನ್ನ ಹತ್ರ ಪುರಾವೆಗಳಿದ್ರೆ ನಿನ್ನ ಕೇಸನ್ನ ಪ್ರೂವ್ ಮಾಡಲಿಕ್ಕೆ ಆ ಪುರಾವೆಗಳನ್ನು ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟು, ತದನಂತರ ಅದ್ರ ಮೇಲೆ ಒಂದು ಜಡ್ಜ್ಮೆಂಟ್ ಅನ್ನ ಕೊಡುವಂಥದ್ದು ನಾವು ನೋಡ್ತೀವಿ. ಇಷ್ಟೇನೆ ಇದು, ಏನು ಸ್ವಾಭಾವಿಕ ನ್ಯಾಯ ಅಂತ ಹೇಳಿ, ಸ್ವಾಭಾವಿಕ ನ್ಯಾಯಿಕ ಪ್ರಕ್ರಿಯೆ ಅಂತೇಳಿ ಆ ನ್ಯಾಯಿಕ ಪ್ರಕ್ರಿಯೆಯನ್ನು ಫಾಲೋ ಮಾಡುತ್ತೆ ಹೊರತು, ಇಲ್ಲಿ ನೀವು ಇಂಥ ಸೆಕ್ಷನ್ ಅಲ್ಲೇ ನೀವು ಅರ್ಜಿ ಹಾಕ್ಬೇಕು, ಎವಿಡೆನ್ಸ್ನ ನೀವು ಹಿಂಗೇ ಹೇಳಬೇಕು, ಆ ರೀತಿ ಯಾವುದೇ ಈ ತರ ಒಂದು ಕಟ್ಟುಪಾಡು ನಿಮ್ಮ ಆಯೋಗದಲ್ಲಿ ಇರೋದಿಲ್ಲ. ಸೊ ಆಯೋಗಕ್ಕೂ ನ್ಯಾಯಾಲಯಕ್ಕೂ ಏನ್ ಡಿಫ್ರೆನ್ಸ್ ಸರ್ ಅಂತಂದ್ರೆ, ನ್ಯಾಯಾಲಯದಲ್ಲಿ ಕಠಿಣವಾದಂತಹ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ನ್ಯಾಯವನ್ನ ತಗೊಳ್ಳುವಂಥದ್ದಾಗಿರ್ತದೆ, ಇಲ್ಲಿ ಕಠಿಣವಾದಂತಹ ನ್ಯಾಯ ಪ್ರಕ್ರಿಯೆಯಲ್ಲಿ ಅಥವಾ ನ್ಯಾಯ ಒಂದು ಆ ಕಲಮು ಅಥವಾ ಇನ್ನೊಂದು ಆರ್ಡರ್ಸು ಆ ನಿಟ್ಟಿನಲ್ಲಿ ಯಾವುದೇ ತರ ಒಂದು ಇರೋದಿಲ್ಲ. ಇಲ್ಲಿ ಸ್ವಾಭಾವಿಕ ನ್ಯಾಯಿಕ ಪ್ರಕ್ರಿಯೆಯನ್ನ ಫಾಲೋ ಮಾಡಲಾಗುತ್ತೆ, ಫಾಲೋ ಮಾಡಿ ಅಲ್ಲಿ ನ್ಯಾಯವನ್ನ ವಿಲೇವರಿ ಮಾಡುವಂಥದ್ದು ಆಗಿರುತ್ತದೆ. ಸೊ ಇಲ್ಲಿ ಟೈಮ್ ಪ್ರಕ್ರಿಯೆಯನ್ನು ಸಹ ನಾವು ನೋಡ್ಬೋದು, ಇಲ್ಲೂ ಸಹ 30 ಡೇಸ್ ಟೈಮ್ ಕೊಡ್ತಾರೆ. ನೀವು ಯಾವುದೋ ಒಂದು ಕಂಪ್ಲೇಂಟ್ ಅನ್ನ ಜಿಲ್ಲಾ ಗ್ರಾಹಕರ ನ್ಯಾಯಿಕ ಜಿಲ್ಲಾ ಗ್ರಾಹಕರ ಏನು ಆಯೋಗಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಅಲ್ಲೂ ಸಹ ಅವರು ಒಂದು 30 ಡೇಸ್ ಅನ್ನ ಟೈಮ್ ಕೊಡ್ತಾರೆ, ಅವ್ರನ್ನ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ಲಿಕ್ಕೆ ಅಪೋಸಿಟ್ ಪಾರ್ಟಿಯವರು. ತದನಂತರ
ಸೊ ಅವ್ರನ್ನು ಏರ್ ಮಾಡಲಾಗುತ್ತೆ. ಏರ್ ಮಾಡಿ ವಿತ್ ಇನ್ ಅ 6 ಮಂತ್ಸ್ ಅವರು ಕೊಡಬೇಕು ಅಂತ ಕಾನೂನಲ್ಲಿ ಇದೆ. ಆದ್ರೂ ಕೆಲವು ಸಲ 1 ವರ್ಷ ಆಗುತ್ತೆ, 1.5 ವರ್ಷ ಆಗುತ್ತೆ. ಬಟ್ ಇಲ್ಲಿ ಗ್ರಾಹಕರಿಗೆ ಅವು ಗ್ರಾಹಕರ ಒಂದು ಹಿತರಕ್ಷಣೆ ಕಾಪಾಡಬೇಕು ಅಂತಲೇ ಸೃಷ್ಟಿಸಿರುವಂಥ ಆಯೋಗದಲ್ಲಿ ಯಾವಾಗಲೂ ನಾವು ಗ್ರಾಹಕರ ಒಂದು ಫೇವರಲ್ಲಿ ನಾವು ಒಂದು ನ್ಯಾಯವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಹೇಳ್ಬೋದು. ಇದು ಗ್ರಾಹಕರದು ಒಂದು ಇದರಲ್ಲಿ. ಸರ್, ಇಲ್ಲೂ ಜೂರಿಸ್ಡಿಕ್ಷನ್ ಏನಾದರೂ ಇರುತ್ತೆ ಸರ್? ಎಷ್ಟು ಯಾವುದೋ ಒಂದು ನಾನು ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿರ್ತೀನಿ, ಸೊ ಈ ಸಿವಿಲ್ ನ್ಯಾಯಾಲಯದಲ್ಲಿ ಈ ಪ್ರಾಪರ್ಟಿಯ ವರ್ತ್ ಎಷ್ಟಿದೆ ಅದ್ರ ಮೇಲೆ ಆ ಕೋರ್ಟ್ಗಳ ನಿರ್ಧಾರ ಆಗ್ತದೆ. ಇಲ್ಲಿ ಏನಾದರೂ ಅದನ್ನ ನಿರ್ಧಾರ ಆಗುತ್ತೆ ಸರ್ ಅಂತ ಪ್ರಶ್ನೆಯನ್ನು ಕೇಳಿದ್ರೆ, ಇಲ್ಲೂ ಸಹ ಒಂದು ಏನು ನೀವು ತಗೊಂಡಂತಹ ಏನು ವಸ್ತುವಿನ ಬೆಲೆ ಏನು ನೀವು ಜಿಲ್ಲಾ ಒಂದು ಗ್ರಾಹಕರ ಒಂದು ಆಯೋಗದಲ್ಲಿ ಏನಾದರೂ ನೀವು ಅರ್ಜಿಯನ್ನು ಸಲ್ಲಿಸ್ತೀರಿ, ಒಂದು ಕಂಪ್ಲೇಂಟ್ ಅನ್ನು ನೀವು ರಿಜಿಸ್ಟರ್ ಮಾಡ್ತಾ ಇದ್ದೀರಿ ಅಂದರೆ, ಆ ಏನು ವಸ್ತುವಿನ ಅಥವಾ ನೀವು ಸೇವೆಯ ಎಷ್ಟು ಆಗಿರಬೇಕು, ಮೌಲ್ಯ ಎಷ್ಟಾಗಿರಬೇಕು ಅಂದರೆ 1 ಕೋಟಿ ಒಳಗಾಗಿರ್ಬೇಕು. 1 ಕೋಟಿ ಒಳಗಿರೋಂಥ ಯಾವುದೇ ಸೇವೆ ಇರ್ಬೋದು, ಯಾವುದೇ ಒಂದು ವಸ್ತುವಿನ ಖರೀದಿ ಇರ್ಬೋದು, ಆ ಖರೀದಿಯಲ್ಲಿ ನೀವು ನ್ಯೂನ್ಯತೆಯನ್ನು ನೋಡಿದರೆ, ಅವರು ಸೇವೆಯಲ್ಲಿ ಏನಾದರೂ ನ್ಯೂನ್ಯತೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ನೀವು ಕೇಸನ್ನು ಹಾಕ್ಬೋದು, ಕಂಪ್ಲೇಂಟನ್ನು ಹಾಕ್ಬೋದು. ಸೊ 1 ಕೋಟಿ ಒಳಗಡೆ. ಈ ಸರ್, ಇಲ್ಲೂ ನಾವು ಈ ನಾವು ಜನರಲ್ ಆಗಿ ನೋಡೋಂಥ ನ್ಯಾಯಾಲಯಗಳೇನಿದೆ, ಡಿಸ್ಟಿಕ್ ಕೋರ್ಟ್ ಅಂತ ಏನು ಕರಿತೀವಿ, ಅದ್ರ ಮೇಲೆ ಹೈಕೋರ್ಟು, ಅದ್ರ ಮೇಲೆ ಸುಪ್ರೀಂ ಕೋರ್ಟು ಅಂತ ನಾವು ನೋಡ್ತೇವೆ ಸರ್, ಇಲ್ಲೂ ಏನಾದರೂ ಆ ಥರ ಇದೆಯಾ ಸರ್? ಈ ಆಯೋಗದ ಗ್ರಾಹಕರ ವಿಚಾರದಲ್ಲಿ ಅಪೀಲ್ಗಳ ವ್ಯವಸ್ಥೆಯಲ್ಲಿ ಇದು ಇಲ್ಲಿ ಯಾವುದಾದ್ರೂ ಒಂದು ಹೈರಾರ್ಕಿನ ನಾವು ನೋಡ್ತೀವ ಅಂತ ಕೇಳಿದ್ರೆ, ಹೌದು, ಜಿಲ್ಲಾ ಒಂದು ಗ್ರಾಹಕರ ಆಯೋಗದಲ್ಲಿ ಏನು ಪ್ರಕರಣ ಏನು ಇತ್ಯರ್ಥ ಆಯಿತು, ಅದನ್ನು ನೀವು ಅದರಲ್ಲಿ ಇದರಲ್ಲಿ ಸಂಪೂರ್ಣ ನ್ಯಾಯವನ್ನು ನಾನು ಪಡ್ಕೊಂಡಿಲ್ಲ, ಇದನ್ನು ನಾನು ಚಾಲೆಂಜ್ ಮಾಡ್ತೀನಿ ಅನ್ನೋದಾದರೆ, ತಾವು ರಾಜ್ಯ ಮಟ್ಟದಲ್ಲಿರುವಂಥ ಒಂದು ಗ್ರಾಹಕರ ಆಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಗ್ರಾಹಕರ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಆ ವಸ್ತುವಿನ ಮೌಲ್ಯ ಯಾವುದು ಎಷ್ಟು ಏನಾಗಿರಬೇಕು ಅಂದರೆ, 1 ಕೋಟಿ ಮೇಲೆ ಜಾಸ್ತಿ ಇರಬೇಕು, 10 ಕೋಟಿ ಒಳಗಿರಬೇಕು. ಸೊ ಈ ರಾಜ್ಯ ಆಯಿತು, ರಾಜ್ಯ ಆದಮೇಲೆ ರಾಷ್ಟ್ರ ಅಂದನ್ನ, ರಾಷ್ಟ್ರದಲ್ಲೂ ಸಹ ಒಂದು ರಾಷ್ಟ್ರ ಏನು ಗ್ರಾಹಕರ ಆಯೋಗ ಇದೆ, ನ್ಯಾಷನಲ್ ಏನು ಕನ್ಸ್ಯೂಮರ್ ಕಮಿಷನ್ ಅಂತ ಹೇಳಿ. ಆ ಕಮಿಷನ್ ಅಲ್ಲಿ 10 ಕೋಟಿಗಿಂತ ಎಷ್ಟಾದರೂ ಆಗಿರುತ್ತೆ ಅದರಲ್ಲಿ ಅವರು ಪ್ರಕರಣವನ್ನು ಇತ್ಯರ್ಥ ಮಾಡ್ತಾರೆ. ಸೊ ಈ ಎಲ್ಲ ಪ್ರಕರಣಗಳನ್ನು ನಾವು ಈ ಎಲ್ಲ ಒಂದು ಜಿಲ್ಲಾ ನ್ಯಾಯ ಒಂದು ಜಿಲ್ಲಾ ಗ್ರಾಹಕರ ಒಂದು ಆಯೋಗ ಅಲ್ಲಿ ನಾನು ನನಗೆ ನ್ಯಾಯ ಸಿಗಲಿಲ್ಲ ಅಂತ ಅನಿಸ್ತು, ಮತ್ತೆ ನಾನು ರಾಜ್ಯಕ್ಕೆ ಹೋದೆ, ತಿರ್ಗಾ ರಾಷ್ಟ್ರ ಆಯೋಗಕ್ಕೆ ಹೋದೆ, ನ್ಯಾಷನಲ್ ಕನ್ಸ್ಯೂಮರ್ ಕಮಿಷನ್ಗೆ ಹೋದೆ, ಅಲ್ಲೂ ನನಗೆ ಸಿಗಲಿಲ್ಲ ಅಂದರೆ ಕೊನೆಯದಾಗಿ ಕೋರ್ಟ್ ಹೋಗ್ಬೋದಾ ಸರ್ ಅಂದರೆ, ಕೋರ್ಟ್ಗೂ ಹೋಗೋ ಅವಶ್ಯಕತೆ ನಿಮಗೆ ಇದೆ, ಕೋರ್ಟಲ್ಲೂ ಅರ್ಜಿಯನ್ನು ಸಲ್ಲಿಸ್ಬೋದು. ಕೋರ್ಟು ನಿಮಗೆ ಹೆಚ್ಚು ಶಕ್ತಿಶಾಲಿಯಾಗಿರ್ತದೆ, ಅದು ನ್ಯಾಯಿಕ ಪ್ರಕ್ರಿಯೆಯಲ್ಲಿ ಇರ್ತದೆ, ನ್ಯಾಯಿಕ ಒಂದು ನಿಟ್ಟಿನಲ್ಲಿ ಒಂದು ಪ್ರಕರಣವನ್ನು ಇತ್ಯರ್ಥವನ್ನು ಪಡಿಸ್ತದೆ. ಸೊ ಇದು ನಿಮ್ಮ ಹೈರಾರ್ಕಿ ಅಲ್ಲಿ ಕೋರ್ಟ್ಸ್ ಆಯಿತು. ನೋಡಿ, ತಮಗೆ ಇನ್ನೊಂದು ಉದಾಹರಣೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇದೇ ಮೈಸೂರಿನ ಮಂಡ್ಯದ ಒಂದು ಜಿಲ್ಲೆಯ ಒಂದು ಊರಿನಲ್ಲಿ, ಮಳವಳ್ಳಿ ಅಂತ ಒಂದು ಊರು, ಆ ಊರಿನಲ್ಲೂ ಸಹ ಇದೇ ರೀತಿಯಾದ ಒಂದು ಪ್ರಕರಣ ನಡೀತದೆ. ಏನು ಅಂತಂದರೆ, ಅಲ್ಲಿ ಒಬ್ಬ ವ್ಯಕ್ತಿ ಒಂದು ಬಟ್ಟೆ ಅಂಗಡಿಯನ್ನು ಶುರು ಮಾಡ್ತಾನೆ. ಆ ಬಟ್ಟೆ ಅಂಗಡಿಯ ಹೆಸರನ್ನು ಏನಂತ ಹೇಳ್ತಾನೆ ಅಂತಂದರೆ, ನೋಡಿ, ಫೇಮಸ್ ಯಾವ ಒಂದು ಏನು ಟೆಕ್ಸ್ಟೈಲ್ಸ್, ನೋಡಿ, ಏನು ಸುದರ್ಶನ್ ಅಂತ ಹೇಳಿ, ಸುದರ್ಶನ್ಸ್ ಸಿಲ್ಕ್ಸ್ ಅಂತ ನಾವು ನೋಡಿರ್ಬೋದು. ಅದು ಪ್ರಖ್ಯಾತವಾಗಿರುವಂತಹ ಒಂದು ಸಂಸ್ಥೆ, ಅದು ಕ್ವಾಲಿಟಿ ಸ್ಯಾರೀಸ್ ಅನ್ನು ಕೊಡುವಂತ ಒಂದು ಸಂಸ್ಥೆ, ಅದು ಬೆಂಗಳೂರಿನಲ್ಲಿ ಇರುವಂತಹ ಒಂದು ಸಂಸ್ಥೆ. ಇವರು ದುಡ್ಡು ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ತಾರೆ, ಮಳವಳ್ಳಿಲಿ ಒಂದು ಬಟ್ಟೆ ಅಂಗಡಿನ ಓಪನ್ ಮಾಡಿ ಆ ಬಟ್ಟೆ ಅಂಗಡಿಗೆ ಒಂದು ಹೆಸರನ್ನೇ ಇಡ್ತಾರೆ, ನೋಡಿ, ಸುದರ್ಶನ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂತ ಇಟ್ಬಿಡ್ತಾರೆ. ಮಳವಳ್ಳಿಲಿ ಇದ್ದಂತ ಏನು ಜನಸಾಮಾನ್ಯರು, ಓ ಮೋಸ್ಟ್ಲಿ ಇದು ಬೆಂಗಳೂರು ಅವ್ರದೇ ಕಣ್ರಿ, ಅಲ್ಲಿರೋರ್ದೇನೆ ಇಲ್ಲಿ ಬ್ರಾಂಚ್ ಆಫೀಸ್ ಮಾಡಿದ್ದಾರೆ ಅಂತ ಹೇಳಿ ಬಟ್ಟೆಯನ್ನು ಕೊಂಡ್ಕೊಂಡು, ತದನಂತರ ಗೊತ್ತಾಗುತ್ತೆ ಆ ಬಟ್ಟೆ ಲೋ ಕ್ವಾಲಿಟಿ ಇರೋ ಬಟ್ಟೆ ಅಂತ ಹೇಳಿ, ಅಂಥ ಸಂದರ್ಭದಲ್ಲಿ ಕೇಸನ್ನ ಹಾಕುವಂಥದ್ದು ನಾವು ನೋಡ್ತೀವಿ. ಸೊ ಈ ಎಲ್ಲ ನಿಟ್ಟಿನಲ್ಲೂ ಸಹ ನಾವು ಈ ಶಿಕ್ಷಣ, ಈ ಒಂದು ಶಿಕ್ಷಣ ಒಂದು ವ್ಯವಸ್ಥೆಯಲ್ಲಿ ನೋಡಿ, ಒಂದು ಶಿಕ್ಷಣದ
ಒಂದು ಸಂಸ್ಥೆಗಳ ಒಂದು ವ್ಯವಸ್ಥೆಯಲ್ಲಿ ಶಿಕ್ಷಣವನ್ನು ಪಡಿತಾರ ಅಂತ ವಿದ್ಯಾರ್ಥಿಗಳು. ಈ ನಿಟ್ಟಿನಲ್ಲಿ ಸೇವೆ ಅಂತ ಬಂತು. ಇಲ್ಲಿ ವಸ್ತು ಅಂತ ಬರ್ತದೆ ಮತ್ತು ಸೇವೆ ಅಂತ ಬರುತ್ತೆ. ಪ್ರಾಡಕ್ಟ್ಸ್ ಅಂಡ್ ಸರ್ವಿಸ್ ಅಂತ ಬರುತ್ತೆ. ಈ ನಿಟ್ಟಿನಲ್ಲಿ ಏನಾದರೂ ಡಿಫಿಷಿಯನ್ಸಿಯನ್ನು ನೀವು ನೋಡಿದ್ರೆ ನೀವು ಗ್ರಾಹಕರ ಒಂದು ಕಾಯ್ದೆ ಅಡಿಯಲ್ಲಿ ಕೇಸನ್ನು ಹಾಕ್ಬೋದು ಅಂತೇಳಿ. ಈ ನಿಟ್ಟಿನಲ್ಲಿ ಶಿಕ್ಷಣವು ಒಂದು ಸೇವೆ ಅಲ್ವಾ ಸರ್ ಅಂಥೇಳಿ, ಶಿಕ್ಷಣವು ಒಂದು ಸೇವೆ ಅಲ್ವಾ, ಆ ಸೇವೆ ಅಡಿಯ ಸೇವೆಯನ್ನ ಇವರು ಸರಿಯಾಗಿ ಕೊಡ್ತಾ ಇಲ್ಲ, ಇಷ್ಟು ಸರಿಯಾಗಿ ಕ್ಲಾಸನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಮಾಡಿಕೊಡ್ಲಿಲ್ಲ. ಈ ನಿಟ್ಟಿನಲ್ಲಿ ಅವ್ರ ಮೇಲೆ ಕೇಸನ್ನ, ಇವು ಗ್ರಾಹಕರ ಒಂದು ಕಾಯ್ದೆ ಅಡಿಯಲ್ಲಿ ನಾವು ಕೇಸನ್ನ ಹಾಕ್ಬೋದಾ? ನಾನೊಂದು ಯಾವುದೋ ಒಂದು ಒಂದು ಕೋರ್ಸ್ಗೆ ಸೇರಿಕೊಂಡೆ, ಒಂದು MBA ಕೋರ್ಸ್ಗೆ ಸೇರಿಕೊಂಡೆ. ಆ MBA ಕೋರ್ಸ್ಗೆ ಈ ರೀತಿಯಾದಂಥ ಒಂದು ಅಡ್ಮಿಷನ್ ಪ್ರೊಸೀಜರ್ ಇತ್ತು. ಆ ಅಡ್ಮಿಷನ್ ಪ್ರೊಸೀಜರ್ನ ನಾನು ಫಾಲೋ ಮಾಡಿದೆ. ಸೊ ಮೊದಲನೇ ಹಂತದ ಒಂದು ಕೌನ್ಸಿಲಿಂಗಲ್ಲಿ ಇಷ್ಟು ಕಟ್ಟಿ ಅಂತ ಹೇಳಿದ್ರು, ನಾನು ಇಷ್ಟು ಹಣವನ್ನು ಕಟ್ಟಿದೆ. ಸೆಕೆಂಡ್ ಕೌನ್ಸಿಲಿಂಗ್ ಕಟ್ಟಿದೆ, ಥರ್ಡ್ ಕೌನ್ಸಿಲಿಂಗಲ್ಲಿ ಫೈನಲೈಸ್ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತು ಅದರಲ್ಲಿ ನನಗೆ ಅದು ಫೈನಲ್ ಮಾಡ್ತೀವಿ, ಅದರಲ್ಲಿ ಯಾವುದೇ ಕಾರಣಕ್ಕೂ ನೀವು ಹಾಜರಿಯನ್ನು ನೀವು ಬರಲೇಬೇಕು, ಹಾಜರಿಯಲ್ಲಿ ನೀವು ಯಾವುದೇ ಥರ ನೀವು ಆಬ್ಸೆಂಟ್ ಆಗಬಾರ್ದು ಅಂತ ಹೇಳಿದ್ರು. ನನಗೆ ಯಾವುದೋ ಒಂದು ಕಾರಣಕ್ಕೆ ಏನು ಹೋಗ್ಲಿಕ್ಕೆ ಆಗಲಿಲ್ಲ, ನನ್ನ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು. ಆಯಿತು, ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ರೆ ಈ ಕಾಲೇಜಲ್ಲ ಬೇರೆ ಕಾಲೇಜಲ್ಲಿ ನಾನು ಹೋಗ್ತೀನಿ, ನನಗೆ ನಾನು ಕಟ್ಟಿರೋ ಅಮೌಂಟ್ ನೀವು ವಾಪಸ್ ಕೊಡಿ ಅಂದಾಗ ತಕರಾರು ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಹೋಗ್ಬಿಟ್ಟು ಗ್ರಾಹಕರ ಒಂದು ನಿಟ್ಟಿನಲ್ಲಿ ಆಯೋಗಕ್ಕೆ ನಾನು ಕಂಪ್ಲೇಂಟ್ ಕೊಡ್ಬೋದಾ ಸರ್? ಗ್ರಾಹಕರ ಕಾಯ್ದೆಯಲ್ಲಿ ನನ್ನ ಒಂದು ಹಕ್ಕುನೂ ಸಹ ಇಲ್ಲಿ ಇದೆಯಾ ಸರ್ ಅಂತ ಪ್ರಶ್ನೆ ಏನಕ್ಕೆ ಕೇಳಿದ್ರೆ, ನೋಡಿ ನೀವು ಗ್ರಾಹಕರ ಕಾಯ್ದೆಯಲ್ಲಿ ಡೆಫಿನೇಷನ್ ಪಾರ್ಟ್ ನೋಡಬೇಕಾಗ್ತದೆ. ಗ್ರಾಹಕರ ಕಾಯ್ದೆಯ ಡೆಫಿನೇಷನ್ಸ್ ಯಾವುದು ಸರ್ವಿಸ್ ಅಂತ ಅನಿಸ್ಕೊಳ್ಳುತ್ತೆ? ಶಿಕ್ಷಣನೂ ಒಂದು ಸರ್ವಿಸಾ? ಹೌದು, ಸೇವೆ, ಮೇಲ್ನೋಟಕ್ಕೆ ಸೇವೆ ಅಂತ ಅನಿಸ್ಕೊಳ್ಳುತ್ತೆ. ಆದರೆ ಯಾವುದೇ ಒಂದು ಸರ್ಕಾರಿ ಸಂಸ್ಥೆಗಳು ನಿಟ್ಟಿನಲ್ಲಿ ಅಥವಾ ಒಂದು ಪ್ರೈವೇಟ್ ಸಂಸ್ಥೆಗಳ ವಿಚಾರದಲ್ಲಿ ಅದು ಏನು ಆ ಒಂದು ನಿಟ್ಟಿನಲ್ಲಿ ಆ ವ್ಯಕ್ತಿ ಕನ್ಸ್ಯೂಮರ್ ಅಂತ ಹೇಳಲಿಕ್ಕೆ ಬರಲ್ಲ, ಗ್ರಾಹಕ ಅಂತ ನಾವು ಹೇಳಲಿಕ್ಕೆ ಬರಲ್ಲ, ಅದನ್ನ ನಾವು ಹೊರತುಪಡಿಸಿದ್ದೀವಿ ಅಂತ ಹೇಳಿ, ಶಿಕ್ಷಣ ಒಂದು ನಿಟ್ಟಿನಲ್ಲಿ ವ್ಯಾಪಾರ ಅಲ್ಲ, ಓನ್ಲಿ ವಿತ್ ದ ಕಮರ್ಷಿಯಲ್ ಸರ್ವಿಸ್ ಅಂತ, ಸರ್ವಿಸಸ್ ಅಲ್ಲೂ ಕಮರ್ಷಿಯಲ್ ಸರ್ವಿಸ್ ಅಂತ ಹೇಳಿ. ನೋಡಿ, ಒಂದು ಯಾವುದೋ ಒಂದು NGO ಸಂಸ್ಥೆಯವರು ಒಂದು ಸರ್ವಿಸ್ ಅನ್ನ ಕೊಡ್ತಾರೆ, ಉಚಿತವಾಗಿ ಕೊಡ್ತಾರೆ. ಈ ನಿಟ್ಟಿನಲ್ಲಿ ಅವ್ರ ಮೇಲೆ ನಾವು ಕಾನೂನು ಏನು ಗ್ರಾಹಕರ ಕಾಯ್ದೆ ಅಡಿಯಲ್ಲಿ ನಾವು ಇದು ಮಾಡ್ಬೋದು ಸರ್? ಮಾಡ್ಲಿಕ್ಕೆ ಬರಲ್ಲ, ಯಾಕೆಂದ್ರೆ ಅವ್ರು ಉಚಿತವಾಗಿ ಕೊಡ್ತಾ ಇದ್ದಾರೆ. ಓನ್ಲಿ ವಿತ್ ಅ ಕಮರ್ಷಿಯಲ್ ಸರ್ವಿಸ್, ನಿಮ್ಮ ಹತ್ರ ಹಣವನ್ನು ಪಡ್ಕೊಂಡಂತ ಸಂದರ್ಭದಲ್ಲಿ ಹಣದ ಒಂದು ನಿಟ್ಟಿನಲ್ಲಿ ಸರಿಯಾದಂತಹ ಗುಣಮಟ್ಟದ ಒಂದು ಸೇವೆಯನ್ನು ಕೊಡಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ಗ್ರಾಹಕರ ನಿಟ್ಟಿನಲ್ಲಿ ಗ್ರಾಹಕರ ಕಾಯ್ದೆ ಅವ್ರನ್ನ ರಕ್ಷಣೆಯನ್ನ ಮಾಡುತ್ತೆ. ಆ ನಿಟ್ಟಿನಲ್ಲಿ ಅವರು ಗ್ರಾಹಕರ ಒಂದು ನ್ಯಾಯಾಲಯದಲ್ಲಿ, ಗ್ರಾಹಕರ ಒಂದು ಆಯೋಗದಲ್ಲಿ ಅವರು ತಮ್ಮ ಹಕ್ಕನ್ನು ಪ್ರತಿಪಾದಿಸಿ ಪರಿಹಾರವನ್ನ ಪಡ್ಕೊಬಹುದು. ಸರ್, ಈ ನಿಟ್ಟಿನಲ್ಲಿ ನನಗೆ ಒಂದು ಕ್ಲಾರಿಟಿಯನ್ನ ಕೊಡಿ. ನಾನು ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸ್ತೆ. ನಾನು ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದಂಥ ಸಂದರ್ಭದಲ್ಲಿ ಕೋರ್ಟು ಯಾವ ಆಧಾರದ ಮೇಲೆ ನನಗೆ ನ್ಯಾಯವನ್ನ ಕೊಡುತ್ತೆ ಅಂತೇಳಿ. ನಾನು ಇದಕ್ಕೆ ಸ್ಪಷ್ಟೀಕರಿಸ್ಲಿಕ್ಕೆ ಮೆಡಿಕಲ್ ಪ್ರೊಫೆಷನ್ನಿನ ಮೆಡಿಕಲ್ ನೆಗ್ಲಿಜೆನ್ಸ್, ವೈದ್ಯರ ನಿರ್ಲಕ್ಷ್ಯತನದಿಂದ ಉಂಟಾದಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಅಚಾತುರ್ಯದಿಂದ, ವೈದ್ಯರ ನಿರ್ಲಕ್ಷ್ಯದ ಒಂದು ಅಚಾತುರ್ಯದಿಂದ ಒಬ್ಬ ರೋಗಿ ನಷ್ಟವನ್ನು ಅನುಭವಿಸ್ತಾರೆ. ಸರಿಯಾದಂತಹ ಟ್ರೀಟ್ಮೆಂಟ್ ಅನ್ನು ಕೊಡಲಿಲ್ಲ ಅನ್ನೋ ಸಂದರ್ಭದಲ್ಲಿ ನಾನು ವೈದ್ಯರ ಮೇಲೆ ಕಾಂಪನ್ಸೇಷನ್ ವಿಚಾರವಾಗಿ ಕೇಸನ್ನ ಕನ್ಸ್ಯೂಮರ್ ಕೋರ್ಟ್ನಲ್ಲಿ ನಾನು ಹಾಕ್ಬೋದಾ ಸರ್ ಅಂತ ಪ್ರಶ್ನೆಯನ್ನು ಕೇಳಿದ್ರೆ, ಕನ್ಸ್ಯೂಮರ್ ಕೋರ್ಟ್ನಲ್ಲಿ ಹಾಕ್ಬೋದು. ಯಾಕೆ ಅಂತಂದ್ರೆ ಅವರು ಟ್ರೀಟ್ಮೆಂಟ್ ಅನ್ನು ಕೊಡುವಂಥ ಸಂದರ್ಭದಲ್ಲಿ ಹಣವನ್ನು ಪಡ್ಕೊತಾರೆ. ಯಾವಾಗ ಹಣ ಅಂತ ಬಂತು, ಆ ಹಣದ ಒಂದು ವ್ಯವಹಾರ ಏನಿತ್ತಲ್ಲ ಅದು ಕಮರ್ಷಿಯಲ್ ಪರ್ಪಸ್ ಆಯಿತು.
ಆ ಸಂದರ್ಭದಲ್ಲಿ ಪ್ರಸ್ತುತವಾಗಿರುವಂತಹ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟು ಡಾಕ್ಟರ್ಸ್ ಕೊಡ್ತಾ ಇರುವಂಥ ಸರ್ವೀಸು, ಇಟ್ ಇಸ್ ಎ ಕಮರ್ಷಿಯಲ್ ಸರ್ವೀಸ್, ಅದರಲ್ಲಿ ಗುಣಮಟ್ಟವನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ, ಸೇಫ್ಟಿಯನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ, ಡಿಲಿಜೆನ್ಸಿ ಅಂತ ನಾವು ಕರಿತೀವಿ, ಡಿಲಿಜೆನ್ಸ್ ರಿಪೋರ್ಟ್ ಅಂತ ನಾವು ಕರಿತೀವಿ, ಡಿಲಿಜೆನ್ಸ್ ಎಕ್ಸ್ಪೆಕ್ಟ್ ಮಾಡುತ್ತೆ, ಬಹಳ ಒಂದು ಜಾಗರೂಕತೆಯಿಂದ ಸೇವೆಯನ್ನು ಕೊಡಬೇಕು ಅಂತೇಳಿ. ಯಾವುದೋ ಮಾತ್ರೆಯನ್ನು ಕೊಡೋಕೆ ಹೋಗಿ ಯಾವುದೋ ಮಾತ್ರೆ ಕೊಟ್ಟರು, ಆ ಮಾತ್ರೆಯಿಂದ ಏನಾಯಿತು, ಡ್ಯಾಮೇಜ್ ಆಗೋಯ್ತು, ಕಿಡ್ನಿ ಡ್ಯಾಮೇಜ್ ಆಯಿತು. ಆ ನಿಟ್ಟಲ್ಲಿ ಆ ಕಿಡ್ನಿ ಹಾಸ್ಪಿಟಲ್ಗೆ ಹೋಗಿ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಂತಾ ಇರ್ಬೇಕಾದ್ರೆ ಸತ್ತೋಗ್ಬಿಟ್ರು. ನೋಡಿ, ಮೊದಲು ಮಂಡಿ ಪೇನ್ ಬಂತು, ಮಂಡಿ ಪೇನ್ ವಿಚಾರದಲ್ಲಿ ನಾನು ಆರ್ಥೋಪೆಡಿಷಿಯನ್ ಹತ್ರ ಹೋದೆ. ಆರ್ಥೋಪೆಡಿಷಿಯನ್ ಹತ್ರ ಹೋದಂತ ಸಂದರ್ಭದಲ್ಲಿ ಆರ್ಥೋಪೆಡಿಷಿಯನ್ನು ಪ್ರಶ್ನೆಯನ್ನ ಕೇಳಿದ್ರು, ನೀವು ಏನಾದ್ರೂ ಮಾತ್ರೆ ತಗೋತಾ ಇದ್ರೆ ಏನು ಸಮಸ್ಯೆ ಇದೆಯಾ, ನೀವು ಡಯಾಬಿಟಿಕ್ ಇದ್ದೀರಾ ಅಂತೆಲ್ಲ ಪ್ರಶ್ನೆಯನ್ನ ಕೇಳಿದ್ರು. ಸೊ ಈ ನಿಟ್ಟಿನಲ್ಲಿ ನಾನೆಲ್ಲ ವಿಚಾರ ಹೇಳಿದೆ, ಅವರು ನನಗೊಂದು ಮಾತ್ರೆ ಕೊಟ್ಟರು, ಇದು ನಾನು ನುಂಗಿ ಅಂತ ಹೇಳಿದ್ರು. ನೋಡಿ, ಇದು ಅನಾಲ್ಜೆಸಿಕ್ ಅಂತ, ಪೇನ್ ರಿಲೀವರ್ ಅಂತೇಳಿ. ನಮಗೆ ಯೂಶುವಲ್ ಆಗಿ ಗೊತ್ತಿರಬೇಕು, ಅನಾಲ್ಜೆಸಿಕ್ ಪೇನ್ ರಿಲೀವರ್ ಹೆಚ್ಚು ತಗೊಂಡಂತ ಸಂದರ್ಭದಲ್ಲಿ ಕಿಡ್ನಿ ಮೇಲೆ ಎಫೆಕ್ಟ್ ಮಾಡುತ್ತೆ. ಈಗಾಗಲೇ ಒಬ್ಬ ಕಿಡ್ನಿ ಸಮಸ್ಯೆಯನ್ನ ಹೊಂದಿರುವಂತ ವ್ಯಕ್ತಿ, ನೋಡಿ, ಈಗಾಗಲೇ ಒಬ್ಬ ಕಿಡ್ನಿ ಸಮಸ್ಯೆ ಇರುವಂತ ವ್ಯಕ್ತಿ ಆರ್ಥೋಪೆಡಿಷಿಯನ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಅನ್ನ ತಗೊಂಡು ಆ ಮಾತ್ರೆಯನ್ನ ನುಂಗಕ್ಕೆ ಶುರು ಮಾಡ್ದ. ಒಂದು ವಾರ ನುಂಗ್ದ, ಒಂದು ವಾರ ನುಂಗ್ತಿದ್ದಂಗೆ ಅವನಿಗೆ ಡೈಜೆಷನ್ ಸಮಸ್ಯೆ ಆಯಿತು, ಹೊಟ್ಟೆ ನೋವು ಬರೋಕ್ಕೆ ಶುರುವಾಯಿತು. ತಕ್ಷಣ ಹೋಗಿ ಹಾಸ್ಪಿಟಲ್ಗೆ ಸೇರ್ಕೊಂಡ, ಹಾಸ್ಪಿಟಲ್ನಲ್ಲಿ ಡಯಾಲಿಸಿಸ್ ಮಾಡೋಕ್ಕೆ ಶುರು ಮಾಡಿದ್ರು. ಈ ಥರ ಸಮಸ್ಯೆ ಆಗಿದೆ ಅಂತ ಶುರು ಮಾಡಿದ್ರು. ಯಾವ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ರಿ ಅಂತ ಶುರು ಮಾಡಿದ್ರು. ಅವರು ಹಾಸ್ಪಿಟಲ್ನವರು, ನೋಡಿ, ಈ ಸಮಸ್ಯೆ ಬಗೆಹರಿಸೋಕ್ಕಾಗಲ್ಲ, ಇದು ಬೇರೆ ಲೆವೆಲ್ಗೆ ಹೋಗಿದೆ ಅಂತ ಹೇಳಿದ್ರು. ಸೊ ನೀವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಹೇಳಿದ್ರು. ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟು ಸರಿಯಾಗಿ ವರ್ಕ್ ಆಗಲಿಲ್ಲ, ವ್ಯಕ್ತಿ ಸತ್ತೋಗ್ಬಿಟ್ರು. ಸೊ ಅಂಥ ಸಂದರ್ಭದಲ್ಲಿ ಆ ಮನೆಯವರು ಏನು ಮಾಡಿದ್ರು, ಓ, ಈ ಮಾತ್ರೆ ಏನು ಸರಿಯಾಗಿ ಕೊಡಲಿಲ್ಲ, ಇವರು ವಿಚಾರಿಸ್ಬಿಟ್ಟು ಇವರು ಅನಲೈಸ್ ಮಾಡಿಬಿಟ್ಟು ಕೊಟ್ಟಂಥದ್ದು ಕೊಟ್ಟಿದ್ದೇ ಆಗಿದ್ದಿದ್ರೆ, ಸೊ ಈ ಇನ್ನು ನಮ್ಮ ಕುಟುಂಬದ ಸದಸ್ಯ ಮರಣ ಹೊಂತಾ ಇರಲಿಲ್ಲ ಅಂತ ಹೇಳಿ ಒಂದು ಕನ್ಸ್ಯೂಮರ್ ಕೇಸನ್ನು ಹಾಕ್ಬಿಟ್ರು. ಆ ಸಂದರ್ಭದಲ್ಲಿ ಕೋರ್ಟು ಯಾವೆಲ್ಲ ಅಂಶಗಳನ್ನು ನೋಡುತ್ತೆ ಅಂತಂದ್ರೆ, ಆ ಡಾಕ್ಟರ್ಗೆ ಆ ಒಂದು ಪೇಷಂಟ್ ಅನ್ನ ಟ್ರೀಟ್ ಮಾಡುವಂತಹ ಒಂದು ಬಾಧ್ಯತೆ ಎಷ್ಟು ಪ್ರಮಾಣದಲ್ಲಿ ಇತ್ತು ಅಂತ. ವೆದರ್ ಡಾಕ್ಟರ್ ಹ್ಯಾಸ್ ಎ ಡ್ಯೂಟಿ ಟುವರ್ಡ್ಸ್ ಪೇಷಂಟ್ ಅಂಡ್ ಟು ಟ್ರೀಟ್ ದ ಪೇಷಂಟ್ ಡಿಲಿಜೆಂಟ್ಲಿ ಅಟ್ ವಾಟ್ ಎಕ್ಸ್ಟೆಂಟ್ ಅಂತ ಹೇಳಿ ದ ಕೋರ್ಟ್ ವಿಲ್ ಇಶ್ಯೂ ಯು ನೋ ಫ್ರೇಮ್ಸ್ ದಿ ಇಶ್ಯೂ. ಅವ್ರಿಗೆ ಬಾಧ್ಯತೆ ಇತ್ತ ಅಂತ ಹೇಳಿ, ಬಾಧ್ಯತೆ ಇತ್ತು ಅನ್ನೋ ವಿಚಾರದಲ್ಲಿ ಸಾಕ್ಷಿಗಳನ್ನೆಲ್ಲ ತಗೊಂಡ್ರು. ತದನಂತರ ಪೇಷಂಟ್ ಏನಾದರೂ, ನೋಡಿ, ವೆದರ್ ಡ್ಯೂ ಟು ದಿ ನೆಗ್ಲಿಜೆನ್ಸಿ, ನೋಡಿ, ಇಸ್ ದೇರ್ ಇಸ್ ಎನಿ ನೆಗ್ಲಿಜೆನ್ಸಿ ಫ್ರಮ್ ದಿ ಎಂಡ್ ಆಫ್ ಅ ಡಾಕ್ಟರ್ ಟುವರ್ಡ್ಸ್ ದಿ ಪೇಷಂಟ್ ಅಂತ. ಆ ನಿಟ್ಟಿನಲ್ಲಿ ನಿರ್ಲಕ್ಷ್ಯತನ ವಿಚಾರದಲ್ಲಿ ನಿರ್ಲಕ್ಷ್ಯ ಏನಾದರೂ ಆಯ್ತಾ ಅಂತ ಹೇಳಿ, ನಿರ್ಲಕ್ಷ್ಯ ಆಯಿತು ಅಂತ ಹೇಳಿ, ನೋಡಿ, ನಿರ್ಲಕ್ಷ್ಯ ಆಯಿತು ಅಂತ ಹೇಳಿ. ಒಂದು ಮೊದಲನೇದು, ವೆದರ್ ಎ ಡಾಕ್ಟರ್ ಹ್ಯಾಸ್ ಎ ಡ್ಯೂಟಿ ಟುವರ್ಡ್ಸ್ ದಿ ಪೇಷಂಟ್. ಎರಡನೇದು, ದೇರ್ ವಾಸ್ ಅ ನೆಗ್ಲಿಜೆನ್ಸಿ ಇನ್ ದಿ ಟ್ರೀಟ್ಮೆಂಟ್ ಮೇಡ್ ಬೈ ದಿ ಡಾಕ್ಟರ್. ಮೂರನೇದು, ಡ್ಯೂ ಟು ದಟ್ ನೆಗ್ಲಿಜೆಂಟ್ ಸರ್ವಿಸ್ ದ ಪೇಷಂಟ್ ಹ್ಯಾಸ್ ಸಫರ್ಡ್ ಎನಿ ಇಂಜುರಿ, ಇಂಜುರಿ ಮೀನ್ಸ್ ಎನಿ ಡ್ಯಾಮೇಜಸ್ ಅಂತ. ಈ ಮೂರು ಅಂಶಗಳನ್ನು ಕೋರ್ಟು ಏನು ನಿರ್ಧರಿಸುತ್ತೆ, ಯಾವುದೇ ಪ್ರಕರಣದಲ್ಲಿ ಆಗಿರ್ಬೋದು.
ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸ್ ಅಂತಾನೆ ಅಲ್ಲ ನೋಡಿ, ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸ್ ಅಂತಾನೆ ಅಲ್ಲ, ಯಾವುದೇ ಕೇಸಲ್ಲೂ ಸಹ ಕೋರ್ಟು ತನಗೆ ತಾನು ಪ್ರಶ್ನೆಯನ್ನ ಹಾಕೊಳ್ಳುತ್ತೆ. ಈ ಒಂದು ಪ್ರಕರಣದಲ್ಲಿ ನೋಡಿ, ಈಗ ಒಂದು ಉದಾಹರಣೆಗೆ ಗಂಡ ಹೆಂಡತಿ ಕೇಸು, ಗಂಡ ಹೆಂಡತಿ ಕೇಸು, ಹೆಂಡತಿ ಹೋಗ್ಬಿಟ್ಟು ನನಗೆ ಇವನು ಕೌಟುಂಬಿಕ ದೌರ್ಜನ್ಯವನ್ನು ಎಸಗಿದ ಅಂತ ಹೇಳಿ ಒಂದು ಡಿ ವಿ ಕೇಸನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಹಾಕೋತಾರೆ. ಆ ಸಂದರ್ಭದಲ್ಲಿ ದ ಕೋರ್ಟ್ ವಿಲ್ ಫ್ರೇಮ್ಸ್ ಅ ಕ್ವಶನ್ ಆನ್ ಇಟ್ಸ್ ಓನ್ ಟು ಡಿಟರ್ಮೈನ್ ದ ಇಶ್ಯೂ. ಸರ್, ವಾಟ್ ಆರ್ ದೋಸ್ ಕ್ವಶನ್ಸ್ ಅಂತ ನೀವು ಪ್ರಶ್ನೆಯನ್ನು ಕೇಳಿದ್ರೆ, ದ ಕೋರ್ಟ್ ವಿಲ್ ಫ್ರೇಮ್ ದ ಕ್ವಶನ್ ಆನ್ ಇಟ್ಸ್ ಓನ್ ಫಾರ್ ಇಟ್ಸ್ ಡಿಟರ್ಮಿನೇಷನ್. ದ ಫಸ್ಟ್ ಕ್ವಶನ್ ಈಸ್ ವೆದರ್ ದಿ ಹಸ್ಬೆಂಡ್ ಹ್ಯಾಸ್ ಡಿಸ್ಚಾರ್ಜ್ಡ್ ಈಸ್ ಡ್ಯೂಟಿ ಅಂತ ಹೇಳಿ, ವೆದರ್ ದಿ ಹಸ್ಬೆಂಡ್ ಹ್ಯಾಡ್ ಡಿಸ್ಚಾರ್ಜ್ಡ್ ಈಸ್ ಡ್ಯೂಟಿ ಪ್ರಾಪರ್ಲಿ ಅನ್ನೋದು ಮೊದಲನೇ ಕ್ವಶನ್ ಹಾಕೊಳ್ಳುತ್ತೆ. ಗಂಡ ಆದಂಥವನಿಗೆ ಹೆಂಡತಿಯನ್ನ ನೋಡ್ಕೊಳ್ಳೋ ಅಂತ ಒಂದು ಬಾಧ್ಯತೆ ಇರುತ್ತೆ. ಆ ನಿಟ್ಟಲ್ಲಿ ಅವನು ತನ್ನ ಡ್ಯೂಟಿಯನ್ನ ಸರಿಯಾಗಿ ನಿರ್ವಹಿಸಿದ್ದಾನೆಯೇ? ಎರಡನೇದು, ವೆದರ್ ದೇರ್ ಈಸ್ ಅ ಡೊಮೆಸ್ಟಿಕ್ ವೈಲೆನ್ಸ್ ಕಾಸ್ ಟು ದಿ ಪಿಟಿಷನರ್. ಎರಡನೇ, ಮೂರನೇದು, ವೆದರ್ ದ ಪಿಟಿಷನರ್ ಹೂ ಹ್ಯಾಡ್ ಸಸ್ಟೈನ್ಡ್ ಎನಿ ಇಂಜುರಿ ಎನಿ ಡ್ಯಾಮೇಜಸ್ ಅಂತೇಳಿ. ಇಫ್ ಆಲ್ ದೀಸ್ ತ್ರೀ ಕ್ವಶನ್ಸ್ ಎವಾಲ್ವ್ಸ್ ವಿತ್ ದಿ ರಿಸಲ್ಟ್ ಆಫ್ ಪಾಸಿಟಿವ್, ಇಫ್ ಯು ಎವಾಲ್ವ್ಸ್ ವಿತ್ ದಿ ಪಾಸಿಟಿವ್ ರಿಸಲ್ಟ್, ದೆನ್ ದಿ ಹಸ್ಬೆಂಡ್ ಈಸ್ ಬೀಂಗ್ ಡೈರೆಕ್ಟೆಡ್ ಟು ಪೇ ಕಾಂಪನ್ಸೇಷನ್ ಟು ದಿ ವೈಫ್. ಈ ನಿಟ್ಟಿನಲ್ಲಿ ಹಸ್ಬೆಂಡು ಸರಿಯಾದಂತಹ ಡ್ಯೂಟಿಯನ್ನು ನಿರ್ವಹಿಸಿದ್ದಾನೆ, ಹೆಂಡತಿ ಚೆನ್ನಾಗಿರಲಿ ಅಂತೇಳಿ ಹೋಟೆಲ್ ಕರ್ಕೊಂಡು ಹೋಗಿದ್ದಾನೆ, ಹೆಂಡತಿ ಚೆನ್ನಾಗಿರಲಿ ಅಂತ ಅವಳು ಮಾನಸಿಕವಾಗಿ ಅವಳು ಖುಷಿಯಾಗಿರಲಿ ಅಂತ ಕೋಲ್ಕತ್ತಾ ಕರ್ಕೊಂಡು ಹೋಗಿದ್ದಾನೆ, ಹೆಂಡತಿ ಚೆನ್ನಾಗಿರಲಿ ಅಂತೇಳಿ ಮೈಸೂರು ಕರ್ಕೊಂಡು ಹೋಗಿದ್ದಾನೆ, ತಮಿಳ್ನಾಡು ಕರ್ಕೊಂಡು ಹೋಗಿದ್ದಾನೆ, ಆಂಧ್ರ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದಾನೆ, ಪಿಕ್ನಿಕ್ಗೆ ಕರ್ಕೊಂಡು ಹೋಗಿದ್ದಾನೆ, ಅಮ್ಯೂಸ್ಮೆಂಟ್ ಪಾರ್ಕ್ಸ್ ಕರ್ಕೊಂಡು ಹೋಗಿದ್ದಾನೆ. ಹೆಂಡತಿ ಯಾವಾಗೆಲ್ಲ ಹುಷಾರಿಲ್ಲದ ಆಗಿದೆ ಆ ಸಂದರ್ಭದಲ್ಲೆಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ತೋರಿಸಿದ್ದಾನೆ, ಅವಳು ಕೆಲಸದಿಂದ ಬಂದಂತ ಸಂದರ್ಭದಲ್ಲಿ ನಮ್ಗೆ ಸುಸ್ತಾಯ್ ಕಣ್ರಿ ನೀವೇ ಏನಾದ್ರೂ ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಮಾಡಿದ್ದಾನೆ. ಅವಳ ಉದ್ದೇಶ ಏನು, ಸಪರೇಟ್ ಮನೆಯನ್ನ ಮಾಡ್ಕೊಂಡಿರ್ಬೇಕು, ಆಕೆಗೆ ತನ್ನ ಗಂಡ ಜೊತೆ ಸಪರೇಟ್ ಆಗಿರ್ಬೇಕು, ತನ್ನ ಗಂಡ ಅವರ ತಂದೆ ತಾಯಿ ಜೊತೆ ಇರಬಾರ್ದು, ಅವಳಿಗೆ ಅದು ಇರಿಟೇಷನ್. ಈ ನಿಟ್ಟಿನಲ್ಲಿ ಬಂದು ಒಂದು ಫಾಲ್ಸ್ ಡಿ ವಿ ಕೇಸ್ ಅನ್ನು ಹಾಕ್ತಾರೆ. ಆ ಸಂದರ್ಭದಲ್ಲಿ ತ್ರೂ ಎಫೆಕ್ಟಿವ್ ಕ್ರಾಸ್ ಎಕ್ಸಾಮಿನೇಷನ್ ದಿ ನಿಜಾಂಶವನ್ನು ಬಾಯ್ಬಿಡಿಸಲಾಗುತ್ತೆ. ಅದೇ ರೀತಿಯಲ್ಲಿ ಕನ್ಸ್ಯೂಮರ್ ಕೇಸಲ್ಲೂ ಸಹ, ಕನ್ಸ್ಯೂಮರ್ ಅಂತಾನೆ ಇಲ್ಲ, ಯಾವುದೇ ಒಂದು ಪ್ರಕರಣ ನ್ಯಾಯಿಕ ಪ್ರಕರಣದಲ್ಲಿ, ಅದು ನ್ಯಾಯಾಲಯನೇ ಆಗಿರ್ಬೋದು ಅಥವಾ ಯಾವುದಾದ್ರು ಪ್ರಾಧಿಕಾರನೇ ಆಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು, ನ್ಯಾಯ ಮಾಡ್ತೀನಿ ಅಂತ ನಾನು ಕೂತ್ಕೊಂಡಾಗ, ನ್ಯಾಯ ಕೊಡ್ತೀನಿ ಅಂತ ನಾನು ಕೂತ್ಕೊಂಡಂತ ಸಂದರ್ಭದಲ್ಲಿ ಮೊದಲು ಆ ವ್ಯಕ್ತಿಗೆ ಬಾಧ್ಯತೆ ಇತ್ತ ಅವರನ್ನ ನೋಡುವಂಥದ್ದು. ಈ ನಿಟ್ಟಿನಲ್ಲಿ ಆ ಬಾಧ್ಯತೆಯ ಒಂದು ನಿರ್ವಹಣೆಯಲ್ಲಿ ಯಾವುದಾದ್ರೂ ದೋಷ ಆಯ್ತಾ, ತದನಂತರ ಆ ದೋಷದಿಂದ ಅವ್ರು ಏನಾದರೂ ನಷ್ಟವನ್ನು ಅನುಭವಿಸಿದ್ರ ಅನ್ನೋ ನಿಟ್ಟಿನಲ್ಲಿ ಕೇಸು ನಡೆಯುತ್ತೆ. ಆ ನಿಟ್ಟಿನಲ್ಲಿ ಎಲ್ಲವೂ ಸಕ್ರಿಯವಾಗಿ ಬಂತು, ಎಲ್ಲವೂ ಆನ್ಸರ್ಸ್ ಅಲ್ಲಿ ಎಸ್ ಅಂತ ಬಂತು ಅನ್ನಿಸ್ತು ಅಂತಂದಾಗ ಏನು, ಕೋರ್ಟು ಅವ್ರ ಪರವಾಗಿ ನ್ಯಾಯವನ್ನು ಕೊಡುತ್ತೆ. ಈ ಒಂದು ವಿಚಾರವನ್ನು ಪ್ರತಿಯೊಬ್ಬರು ತಿಳ್ಕೊಬೇಕು. ಈ ನಿಟ್ಟಿನಲ್ಲಿ ಗ್ರಾಹಕರ ಒಂದು ಕಾಯ್ದೆಯಡಿಯಲ್ಲಿ ಗ್ರಾಹಕರ ಒಂದು ಆಯೋಗನು ಇದೇ ರೀತಿಯಾದಂಥ ಕಾರ್ಯಪ್ರವೃತ್ತಿಯನ್ನು ಮಾಡುತ್ತೆ. ಇದರಲ್ಲಿ ಯಾವುದೇ ಥರ ಡೌಟ್ ಬೇಡ. ಇಲ್ಲಿ ಏನು ಪರ್ಟಿಕ್ಯುಲರ್ ಆಗಿ ಒಂದು ಸ್ಟ್ರೀಮ್ ಲೈನ್ ಮಾಡಲಾಗಿದೆ. ಈಗ ಸೈನ್ಸ್ ವಿದ್ಯಾರ್ಥಿಗಳೇ ಸಪ್ರೇಟು, ಕಾನೂನು ವಿದ್ಯಾರ್ಥಿಗಳೇ ಸಪ್ರೇಟು,
ಆಯ್ತಾ, ಏನು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೇ ಸಪ್ರೇಟು, ಮೆಡಿಕಲ್ ಸ್ಟೂಡೆಂಟ್ಸನ್ನೇ ಸಪ್ರೇಟು ಅಂತ ನಾವು ಹಿಂಗೆ ಸಪ್ರೇಟ್ ಸಪ್ರೇಟ್ ಅನ್ನ ಅವರು ಒಂದು ವಿಂಗಡಣೆ ಗುಂಪನ್ನಾಗಿ ಮಾಡ್ತೀವಿ. ಹಂಗೆ ಕಾನೂನಿನ ಪ್ರಕ್ರಿಯೆಯಲ್ಲಿ, ಕಾನೂನಿನ ಒಂದು ವಿಲೇವಾರಿ ಒಂದು ಸಿಸ್ಟಮ್ ಅಲ್ಲಿ ಒಬ್ಬೊಬ್ಬರು ಒಂದೊಂದು ದಿಕ್ಕಿನಲ್ಲಿ ಆಯೋಗಗಳನ್ನ ರಚನೆ ಮಾಡಲಾಗಿದೆ. ಇಲ್ಲಿ ಯಾಕೆ ಈ ಒಂದು ನಿಟ್ಟಿನಲ್ಲಿ ಈ ಒಂದನ್ನ ತರಗತಿಯನ್ನು ಮಾಡಲಾಯಿತು ಅಂತಂದ್ರೆ, ಸಮಾಜದಲ್ಲಿ ಬದುಕ್ತಾ ಇರೋಂಥ ನಾವು ಏನು ವ್ಯಾಪಾರ ವಹಿವಾಟನ್ನು ಮಾಡ್ತೀವಿ. ವ್ಯಾಪಾರ ವಹಿವಾಟನ್ನು ಮಾಡುವಂಥ ಸಂದರ್ಭದಲ್ಲಿ ಅನ್ಯಾಯನ ಮಾಡುವಂಥದ್ದು, ಮೋಸವನ್ನು ಮಾಡ್ಬಿಡ್ತಾರೆ. ಆ ನಿಟ್ಟಿನಲ್ಲಿ ಪ್ರಶ್ನೆ ಮಾಡುವಂಥದ್ದು ಗೊತ್ತಿರಲ್ಲ, ಕಾನೂನು ಗೊತ್ತಿರಲ್ಲ. ಕಾನೂನು ಗೊತ್ತಿದ್ರೆ, ಏ ನೋಡ್ರಿ ನೀವು ಡಿಫಿಷಿಯೆಂಟ್ ಗೂಡ್ಸ್ ಅನ್ನ ಕೊಟ್ಟಿದ್ದೀರಾ, ಎಕ್ಸ್ಚೇಂಜ್ ಮಾಡಿಲ್ಲ ಅಂದ್ರೆ ನಾನು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತೀನಿ ಅಂತ ಒಂದು ಪ್ರಶ್ನೆ, ನೀವು ಒಂದು ಕ್ವಶನ್ ಅನ್ನ ಒಂದು ಈ ಒಂದು ಪ್ರಶ್ನೆಯನ್ನ ನೀವು ಮಾಡಿದ್ದೆ, ಅದರಲ್ಲಿ ತಕ್ಷಣ ಅವನು ಎಕ್ಸ್ಚೇಂಜ್ ಮಾಡಿಕೊಡ್ತಾನೆ. ಹಾಗಾಗಿ ಎಷ್ಟೋ ಸಂದರ್ಭದಲ್ಲಿ ನಮಗೆ ಕಾನೂನಿನ ಜ್ಞಾನ ನಮ್ಮ ಒಂದು ಹಕ್ಕಿನ ಹಿತರಕ್ಷಣೆಯನ್ನ ಮಾಡುತ್ತೆ. ಹಾಗಾಗಿ ಕಾನೂನು ತಿಳ್ಕೋಬೇಕು ಅಂತ. ನೀವೆಲ್ಲರೂ ಕಾನೂನು ಯಾಕೆ ತಿಳ್ಕೊಬೇಕು ಅಂತಂದ್ರೆ, ನಿಮ್ಮ ಎಲ್ಲಾ ಸಂದರ್ಭದಲ್ಲೂ ನ್ಯಾಯಾಲಯ, ಎಲ್ಲಾ ಸಂದರ್ಭದಲ್ಲೂ ವಕೀಲರು, ಎಲ್ಲಾ ಸಂದರ್ಭದಲ್ಲೂ ಪ್ರಾಧಿಕಾರಗಳು ಅಥವಾ ಆಯೋಗಗಳು ಬರುವುದಿಲ್ಲ. ಕಾನೂನು ಜ್ಞಾನ ನಮ್ಮ ಹತ್ರ ಇತ್ತು ಅಂತಂದ್ರೆ, ಆ ಸಿಚುಯೇಷನ್ ಅನ್ನ ಪರ್ಫೆಕ್ಟ್ ಆಗಿ ಹ್ಯಾಂಡಲ್ ಮಾಡಿ ನಾವು ನ್ಯಾಯವನ್ನ ಪಡ್ಕೊಳ್ಳುವಂತಹ ಹಕ್ಕು, ಒಂದು ಶಕ್ತಿ ನಮಗೆ ಬಂದ್ಬಿಡುತ್ತೆ ಅಂತೇಳಿ. ಹಾಗಾಗಿ ಜ್ಞಾನ ಬೇಕು ಅಂತೆ. ಸೊ ಈ ನಿಟ್ಟಿನಲ್ಲಿ, ಸೊ ಇವತ್ತಿನ ತರಗತಿ ಏನು ಗ್ರಾಹಕರ ಒಂದು ಹಕ್ಕಿನ ವಿಚಾರವಾಗಿ ಮತ್ತು ಗ್ರಾಹಕರ ಆಯೋಗದ ವಿಚಾರವಾಗಿ ತಮಗೆ ಸಾಧ್ಯವಾದಷ್ಟು ಒಂದು ಮಾಹಿತಿಯನ್ನು ಕೊಟ್ಟು ತಮ್ಮನ್ನ ಸಶಕ್ತರನ್ನಾಗಿ, ಕಾನೂನಿನ ಪ್ರಜ್ಞೆಯನ್ನ ಏನು ಪ್ರಜ್ಞಾವಂತರನ್ನಾಗಿ ಮಾಡ್ಕೊಳ್ಳೋ ಏನು ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದೆ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ನಾನು ಇಲ್ಲೇ ನಿಲ್ಲಿಸ್ತೇನೆ. ನಮಸ್ಕಾರ. ಪ್ರಶ್ನೆಗಳೇನಾದರೂ ಇದ್ದರೆ ದಯವಿಟ್ಟು ಕೇಳಿ. ಅಶೋಕ್ ಸರ್, ಇಲ್ಲಿ ಶಿಕ್ಷಕರು ಯಾರಿದ್ದೀರಿ ಅವರನ್ನು ಪ್ರಶ್ನೆಗಳು ಕೇಳಿ. ಶಿಕ್ಷಕರು ಯಾರಾದರೂ ಇದ್ದೀರಿ? ಶಿಕ್ಷಕರನ್ನ ಹೊರತುಪಡಿಸಿ ನಮ್ಮ ವಕೀಲ ಮಿತ್ರರು, ಮತ್ತೆ ನಮ್ಮ ಕಾನೂನು ವಿದ್ಯಾರ್ಥಿಗಳು, ಅಥವಾ ಯಾರಾದರೂ ನಮ್ಮ ಸ್ನೇಹಿತರು ಜನಸಾಮಾನ್ಯರು ಯಾರಾದರೂ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ. ಸರ್, ಒಂದು ಕ್ವಶನ್ ಸರ್. ನಾನು HSRP ನಂಬರ್ ಪ್ಲೇಟ್ಗೆ ಓ ಹಾಕ್ಸ್ಬೇಕಂತ ಹೋಗಿದ್ದೆ ಎಕ್ಸಲೆಂಟ್. ಸರ್. ಹಾ ಅಲ್ಲ ಸರ್, ಹೇಳಿ ಮಾತಾಡಿ. ಹಾಕ್ಸ್ಬೇಕಾದ್ರೆ HSRP ನಂಬರ್ ಪ್ಲೇಟ್ ಹಾಕ್ಸ್ಬೇಕಾದ್ರೆ ಅದರಲ್ಲಿ 450 ರೂಪಾಯಿ ನಾನು ಆಲ್ರೆಡಿ ಆನ್ಲೈನ್ ಅಲ್ಲಿ ತುಂಬಿ ನನಗೊಂದು ಅಡ್ರೆಸ್ ಕೊಟ್ಟಿದ್ರೆ ಅಲ್ಲಿ ಅಡ್ರೆಸ್ ಅಲ್ಲಿ ನಾನು ಹೋಗಿದೆ ಒಂದು ಹೀರೋ ಒಂದು ಹೋಂಡಾ ಶೋರೂಮ್ಗೆ. ಅಲ್ಲಿ ಹೋದ್ರೆ ಅವರು ನನಗೆ ಎಕ್ಸ್ಟ್ರಾ 200 ರುಪೀಸ್ ಕೇಳ್ತಾ ಇದ್ದಾರೆ. ನಾನು ಹಂಗೆ ಬಂದಿದ್ದೀನಿ ಸರ್. ಇವಾಗ ನಾನು ಏನ್ ಮಾಡ್ಬೇಕು ಅಂತ ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಸರ್. ನೋಡಿ, ಇಲ್ಲಿ ಕನ್ಸ್ಯೂಮರ್ ಕೋರ್ಟ್. ಸೇವೆಯನ್ನು ಒದಗಿಸೋ ನಿಟ್ಟಿನಲ್ಲಿ, ನಾವು ಸರಿಯಾಗಿ ಅರ್ಥೈಸ್ಕೋಬೇಕು. ನೋಡಿ, ಹೊಟ್ಟೆ ಪಾಡಿಗೆ ಮಾಡುವಂಥದ್ದು ಇಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಲ್ಲಿ ಥರ್ಡ್ ಪರ್ಸನ್, ಅಂದ್ರೆ ಯಾವುದೇ ಒಂದು ಸೇವೆಯನ್ನ ಕೊಡುವಂಥ ಸಂದರ್ಭದಲ್ಲಿ ಥರ್ಡ್ ಪರ್ಸನ್ ಯಾರು ಕೊಡ್ತಾ ಇರ್ತಾರೆ? ಈಗ ನಿಮಗೆ HSR ಪ್ಲೇಟು, HSRP ಅನ್ನೋದು ಸರ್ಕಾರದ ಒಂದು ಒಂದು ಸಂಸ್ಥೆ ಅಡಿಯಲ್ಲಿ ನೀವು ಅದನ್ನ ತಗೋಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಮಧ್ಯದಲ್ಲಿ ಒಬ್ಬ ತನ್ನ ಹೊಟ್ಟೆ ಪಾಡಿಗೆ ಚಾರ್ಜಸ್ ಅನ್ನ ಮಾಡ್ತಾ ಇರ್ತಾನೆ, ಅಂತ ಸಂದರ್ಭದಲ್ಲಿ ಅದನ್ನ ನಾವು ಕಮರ್ಷಿಯಲ್ ಸರ್ವಿಸ್ ಅಂತ ಹೇಳಲಿಕ್ಕೆ ಬರಲ್ಲ ಅಂತ ಹೇಳುತ್ತೆ. ಕನ್ಸ್ಯೂಮರ್ ಅಂತ ನಾವು ಆ ಒಂದು ಕನ್ಸ್ಯೂಮರ್ ಕಂಪ್ಲೇಂಟಿನ ನೀವು, ಅಥವಾ ಒಂದು ಏನು ಕನ್ಸ್ಯೂಮರ್ ಕಾಯ್ದೆ, ಏನು ಗ್ರಾಹಕರ ಒಂದು ಕಾಯ್ದೆಯನ್ನ ನಾವು ಚೆನ್ನಾಗಿ ಅರ್ಥೈಸ್ಕೊಂಡಾಗ ಏನಾಗ್ತದೆ, ಏನಂತ ನಾವು ಹೇಳ್ಬೋದು ಅಂತಂದ್ರೆ, ಆ ನಿಟ್ಟಲ್ಲಿ ಅವನು ಏನೋ ಎಕ್ಸ್ಟ್ರಾ ಪ್ರೈಸ್ ಅನ್ನ ಮಾಡ್ತಾನೆ. ಅಂತ ಸಂದರ್ಭದಲ್ಲಿ ನಾವು ಆ ನಿಟ್ಟಲ್ಲಿ ಅದನ್ನ ಪ್ರಶ್ನೆ ಮಾಡಕ್ ಬರಲ್ಲ ಅಂತ. ನೋಡಿ, ಎಲ್ಲವೂ ಉಚಿತವಾಗಿ ಸಿಗುತ್ತೆ ಪ್ರಕೃತಿಯಲ್ಲಿ. ಈ ನಿಟ್ಟಲ್ಲಿ ಹ್ಯೂಮನ್ ಎಫರ್ಟ್ ಮಾತ್ರ ನಾವು ಕೊಡ್ತೀವಿ ಅಂತ ಹೇಳಿ. ಸೊ ಈ ನಿಟ್ಟಲ್ಲಿ ಸರ್ಕಾರದ ಒಂದು ಸೇವೆಗಳಲ್ಲಿ ಯಾವುದೇ ತರ ದೋಷ ಆದಂತ ಸಂದರ್ಭದಲ್ಲಿ, ಅಥವಾ ಯಾವುದೇ ಒಂದು ಸಂದರ್ಭದಲ್ಲಿ ಏನು ನಿಮ್ಗೆ HSRP ಪ್ಲೇಟ್ ಅಲ್ಲಿ ಇಷ್ಟೇ ಅಮೌಂಟ್ ಅಲ್ಲಿ ತಗೋಬೇಕು ಅಂತ ಇದ್ದು, ಆ ನಿಟ್ಟಲ್ಲಿ ಅವನು ಸರ್ವಿಸ್ ಅನ್ನ ಆ ಒಂದು ಎಕ್ಸ್ಟ್ರಾ ಒಂದು ತನ್ನ ಒಂದು ಎಫರ್ಟ್ ಅನ್ನ ಹಾಕಿ ಅದನ್ನ ಕೊಡುವಂತ ಸಂದರ್ಭದಲ್ಲಿ ಅದನ್ನ ನೀವು ಪ್ರಶ್ನೆ ಮಾಡ್ಬೋದಾ ಸರ್ ಅಂತಂದ್ರೆ, ಪ್ರಶ್ನೆ ಮಾಡ್ಲಿಕ್ಕೆ ಬರಲ್ಲ. ಈಗ ನಾನು ಒಂದು ಹಾಲ್ ಅಂತ ತಗೊಳಕ್ ಹೋಗ್ತೀನಿ. ಸೊ ಅಂತ ಸಂದರ್ಭದಲ್ಲಿ ಅವನು, ನಾನು ನೋಡಿ ರೆಫ್ರಿಜರೇಟರ್ ಇಟ್ಟಿದ್ದೀನಿ, 1 ರೂಪಾಯಿ ಎಕ್ಸ್ಟ್ರಾ ತಗೋತೀನಿ ಅಂತಾನೆ. ಸೊ ಆ ನಿಟ್ಟಲ್ಲಿ ನಾನು ಅದನ್ನ ಪ್ರಶ್ನೆ ಮಾಡ್ಬೋದಾ ಸರ್?
ಅಂತ ಕೇಳಿದ್ರೆ ಪ್ರಶ್ನೆ ಮಾಡ್ಬೋದು. ನೋಡಿ ಎಂ ಆರ್ ಪಿ ನೋಡಿ ಸ್ಟ್ಯಾಚ್ಯೂಟ್ ಅಂತ ನಾವು ಕರಿತೀವಿ. ಕಾನೂನು ಅಂದ್ರೆ ಸ್ಟ್ಯಾಚ್ಯೂಟ್ಸು ಏನು ಒಂದು ನಿಗದಿತ ಪ್ರೈಸ್ ಅನ್ನ ಫಿಕ್ಸ್ ಮಾಡಿರುತ್ತೆ, ಅಂತ ಸಂದರ್ಭದಲ್ಲಿ ಆ ಪ್ರೈಸ್ ಅನ್ನೇ ತಗೊಬೇಕು ಅಂತ ಏನಾದರೂ ಕಾನೂನು ಇದ್ದಂಥ ಸಂದರ್ಭದಲ್ಲಿ ನಾವು ಪ್ರಶ್ನೆಯನ್ನ ಮಾಡ್ಬೋದು. ಒಂದ್ ವೇಳೆ ಈ ನಿಟ್ಟಲ್ಲಿ ಯಾವುದಾದ್ರೂ ಪರ್ಟಿಕ್ಯುಲರ್ ಕಾನೂನು ಇಷ್ಟೇ ತಗೋಬೇಕು, ಅದನ್ನ ಬಿಟ್ಟು ಹೊರತುಪಡಿಸಿ ನೀವು ಜಾಸ್ತಿ ತಗೊಬಾರ್ದು. ನಿಮ್ ಸರ್ವಿಸ್ ಅನ್ನ ಥರ್ಡ್ ಪಾರ್ಟಿ ಸರ್ವಿಸ್ ಅನ್ನ ನೀವು ಕೊಡೋಂಥ ಸಂದರ್ಭದಲ್ಲಿ ನೀವು ಜಾಸ್ತಿ ಕೊಡಬಾರ್ದು ಅಂತ ಏನಾದ್ರೂ ಕಾನೂನು ಇದ್ರೆ ಅಂತ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆಯನ್ನ ಮಾಡ್ಬೋದು, ಇಲ್ಲ ಅಂತಂದ್ರೆ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಬರಲ್ಲ. ಸರ್, ಆ ಲೆಟರ್ ಅಲ್ಲಿ ಬರೆದಿದ್ದಾರೆ ಸರ್, ನೀವೇನು ಫಿಟ್ಟಿಂಗ್ ಚಾರ್ಜಸ್ ಏನು ಕೊಡಬಾರ್ದು ಅಂತ ಇದೆ ಸರ್, ಅಲ್ರಿ ಅದ್ರಲ್ಲಿ ಬರೆದಿಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ ಸರ್ ನಮ್ದು ನೋಡಿ ಅಂತ ಡಾಕ್ಯುಮೆಂಟ್ ಅಲ್ಲಿ, ಅಂತ ಸಂದರ್ಭದಲ್ಲಿ ಸರ್ವಿಸ್ ಚಾರ್ಜಸ್ ಅನ್ನ ಕೊಡಬಾರ್ದು ಅಂತಿದ್ರೆ ಅದನ್ನ ಕಲೆಕ್ಟ್ ಮಾಡ್ತಾ ಇದ್ರೆ ನೀವು ಇದನ್ನ ಪ್ರಶ್ನೆ ಮಾಡಬಹುದು. ನೋಡಿ ಇದನ್ನ ಪ್ರಶ್ನೆ ಮಾಡಬಹುದು. ಇದನ್ನ ನೀವು ಎಲ್ಲಿ ಪ್ರಶ್ನೆ ಮಾಡಬಹುದು ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ ಗ್ರಾಹಕರ ಒಂದು ನಿಟ್ಟಿನಲ್ಲಿ ಅಲ್ಲೂ ಒಂದು ಅರ್ಜಿಯನ್ನ ಸಲ್ಲಿಸ್ಬೋದು, ಇಲ್ಲ ಸರ್ಕಾರಕ್ಕೆ ಏನು ನೀವು ಒಂದು ಅರ್ಜಿಯನ್ನ ಸಲ್ಲಿಸ್ಬೋದು. ಅದನ್ನ ಏನು ಒಂದು ರೀಜನಲ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಅವ್ರಿಗೆ ಒಂದು ಅರ್ಜಿಯನ್ನ ಸಹ ಸಲ್ಲಿಸಿ ಅಲ್ಲಿ ನೀವು ನ್ಯಾಯವನ್ನ ಪಡ್ಕೋಬಹುದು. ಅರ್ಜಿನ ಸಲ್ಲಿಸಿ ಈ ತರ ಪ್ರಶ್ನೆ ಮಾಡಿ ಕೇಳಿ, ಈ ತರ ಎಕ್ಸ್ಟ್ರಾ ಸರ್ವಿಸ್ ಚಾರ್ಜಸ್ ಅಂತ ತಗೋತಾ ಇದಾರೆ, ಬಟ್ ಅದ್ರ ಮೇಲೆ ತಗೋಬಾರ್ದು ಅಂತ ಬರ್ದಿದೆಯಲ್ಲ ಸರ್ ಅಂತ ಕೇಳಿ. ಓಕೆ ಸರ್, ಬೈ. ಓಕೆ, ಥ್ಯಾಂಕ್ ಯು. ಬೇರೆ ಏನಾದರೂ ಇದೆಯಾ ಪ್ರಶ್ನೆ? ನೋಡಿ ಇದೇ ರೀತಿಯಲ್ಲಿ ಒಂದು ಪ್ರೈವೇಟ್ ಯೂನಿವರ್ಸಿಟಿನವರು ಅಥವಾ ಒಂದು ಯಾವುದೋ ಒಂದು ಶಿಕ್ಷಣ ಸಂಸ್ಥೆಗಳು ಈ ಗ್ರಾಹಕರ ಕಾಯ್ದೆ ಅಡಿಯಲ್ಲಿ ಬಂದರೆ ಗ್ರಾಹಕರ ಕಾಯ್ದೆ ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳು ಬರೋದಿಲ್ಲ. ಯಾಕೆಂತಂದ್ರೆ ಅದು ಶಿಕ್ಷಣ ಅನ್ನೋದು ಕಮರ್ಷಿಯಲ್ ಆಗಿ ಮಾಡಬಾರ್ದು ಅಂತ, ಅದನ್ನ ಸೇವೆ ಸರ್ವಿಸ್ ಅಂತ ನಾವು ತಗೋಬೇಕು ಅಂತ. ಒಂದ್ ವೇಳೆ ಶಿಕ್ಷಣ ಸಂಸ್ಥೆಗಳು ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡ್ತವೆ, ಪ್ರೈವೇಟ್ ಲಿಮಿಟೆಡ್ ಅಂತ ಕಾರ್ಪೊರೇಟ್ ಅಂತ ಅದನ್ನ ತಮ್ಮನ್ನ ಅದನ್ನ ಐಡೆಂಟಿಫೈ ಮಾಡಿ ಮಾಡಿಕೊಂಡು ಆ ನಿಟ್ಟಲ್ಲಿ ಹಣವನ್ನು ಪಡ್ಕೊಂಡು ಸರ್ವಿಸ್ ಅಲ್ಲಿ ನೀವೇನಾದ್ರೂ ಆಯ್ತು ಅಂದಾಗ ಅದನ್ನ ಪ್ರಶ್ನೆ ಮಾಡ್ಬೋದು. ಅಂತ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಸಾಕಷ್ಟು ಅಧಿಕ ಪ್ರಾಧಿಕಾರಗಳು ಇರ್ತವೆ. ಏನು ಈ ಯೂಶುವಲ್ ಆಗಿ ನಾವೇನ್ ನೋಡ್ತೀವಿ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಡಿ ಡಿ ಪಿ ಐ ಅಂಡರ್ ಅಲ್ಲಿ ಬರುವಂತದ್ದು ಅಥವಾ ಬಿ ಇ ಓ ಅಂಡರ್ ಅಲ್ಲಿ ಬರುವಂತದ್ದೆಲ್ಲ ಇರ್ತದೆ. ಸೊ ಅಂತ ಸಂದರ್ಭದಲ್ಲಿ ಏನೇ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಅವ್ರಿಗೆ ನೀವು ಮಾಹಿತಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರು ಪರಿಹಾರ ಮಾಡಲಿಕ್ಕೆ ಆ ಒಂದು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಒಂದು ಪ್ರಯತ್ನವನ್ನ ಪಡಿಸ್ತಾರೆ. ಅದರಲ್ಲೂ ಆಗ್ದಲೇ ಇದ್ರೆ ಕೊನೆಗೆ ನಮಗೆ ಸಿವಿಲ್ ಕಾನೂನು ಅಡಿಯಲ್ಲೂ ಸಹ ನಾವು ಕೇಸನ್ನ ದಾಖಲಿಸ್ಬೋದು. ಮನಿ ರಿಕವರಿಯನ್ನ ಸೂಟ್ ಅನ್ನ ಹಾಕೊಂಡು ನಿಮ್ಮ ಹತ್ರ ರೆಸಿಪ್ಟ್ ಇರ್ತದೆ, ಸೊ ಆ ರೆಸಿಪ್ಟಿನ ಆಧಾರದ ಮೇಲೆ ಮನಿ ರಿಕವರಿ ಸೂಟ್ ಅನ್ನ ಹಾಕಿ ಅಲ್ಲಿ ನೀವು ಸಿವಿಲ್ ಕಾನೂನು ಅಡಿಯಲ್ಲಿ ಕೇಳ್ಬೋದು. ಸೊ ಇದು ಒಂದು ನಿಮಗೆ ಒಂದು ಪರ್ಯಾಯ ಒಂದು ವ್ಯವಸ್ಥೆ. ಈ ಗ್ರಾಹಕರ ಒಂದು ಆಯೋಗ ಅನ್ನೋದು ಒಂದು ಪರ್ಯಾಯ ವ್ಯವಸ್ಥೆ. ಈಗ ನನಗೆ ಬಾಯಾರಿಕೆ ಆಯಿತು, ನೀರು ಕೇಳ್ತೀನಿ, ನೀರಿಲ್ಲ, ತಕ್ಷಣ ಒಂದು ಯಾವುದೋ ಒಂದು ಸಾಫ್ಟ್ ಡ್ರಿಂಕ್ ಅನ್ನ ಕುಡಿತೀನಿ ಆ ರೀತಿಯಲ್ಲಿ. ಪ್ರಶ್ನೆ ಏನಾದರೂ ಇದೆಯಾ? ಎಸ್ ಸರ್, ನಮಸ್ಕಾರ ನಮಸ್ಕಾರ ಸರ್, ಹೇಳಿ. ಸರ್. ಇತ್ತೀಚೆಗೆ ಅಂದ್ರೆ ಕರ್ನಾಟಕದಲ್ಲಿ ಗೃಹ ಜ್ಯೋತಿ ಅಂತ ಬಂತಲ್ಲ ಸರ್, ಸೊ ಹಾಗಾಗಿ ಅದರಲ್ಲೂ 200 ಯೂನಿಟ್ ವರೆಗೆ ಫ್ರೀ ಅಂತ ಘೋಷಣೆ ಮಾಡಿದ್ದಾರೆ ಸರ್ಕಾರದವರು. ಹಾ ಆದ್ರೂ ಕೆ ಬಿ ದೇವರು ಜೀರೋ ಬಿಲ್ ಅಂತ ಹೇಳ್ಬಿಟ್ಟು ಕೆನಡೆ ಇಂಟ್ರೆಸ್ಟ್ ಅಂತ ಹಾಕಿರ್ತಾರೆ, 1 ರುಪೀಸ್ 2 ರುಪೀಸ್ ಅಂತ ಹಾಕಿರ್ತಾರೆ. ಸೊ ಜೀರೋ ಬಿಲ್ ಬಂದ್ರೂ ಕೂಡ ಇಂಟ್ರೆಸ್ಟ್ 1 ರುಪೀಸ್ 2 ರುಪೀಸ್ ಹಾಕಿರ್ತಾರೆ, ಸೊ ಆಲ್ ಓವರ್ ಕರ್ನಾಟಕದಲ್ಲಿ ಹಾಕಿರ್ತಾರೆ. ಸೊ ಆದ್ರೂ ಕೂಡ ಅದು ಇದು ಏಕೆ ಹೇಗೆ ಮಾಡ್ತಾರೆ, ಎಷ್ಟೋ ಆಲ್ರೆಡಿ ಕಂಪ್ಲೇಂಟ್ ಆಗಿದೆ ಅದು ಅದ್ರ ಮೇಲೆ, ಹಾ ಎ ಡಬಲ್ ಏನು ಕೇಳಿದೀವಿ, ಆದ್ರೂ ಕೂಡ ಈ ತರ ಡೆಫಿಷಿಯನ್ಸ್ ಸರ್ವಿಸ್ ಆಗ್ತದೆ. ಸೊ ನೀವು ಹೇಳಿದ ಪ್ರಕಾರ ನೀವು ಅದು ಕಾನೂನಲ್ಲಿ ನೋಡಿ, ನೀವು ಕಾನೂನು ಅಡಿಯಲ್ಲಿ ಒಂದು ಜಿಲ್ಲಾ ಗ್ರಾಹಕರ ಒಂದು ಕಾನೂನು ಅಡಿಯಲ್ಲೂ ಒಂದು ಈ ಅರ್ಜಿಯನ್ನು ಸಲ್ಲಿಸಿ ಸರ್ಕಾರವನ್ನ ಪಾರ್ಟಿ ಮಾಡಿ ಜಿಲ್ಲಾ ಕಾನೂನು ಪ್ರಾಧಿಕಾರದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿ ಓಕೆ ಅಲ್ಲಿ ಸಲ್ಲಿಸಿ ಒಂದು ಪರೀಕ್ಷೆಯನ್ನ ಮಾಡಿ ಆಯ್ತಾ. ಅಲ್ಲಿ ಸಲ್ಲಿಸ್ಬೋದ ಸರ್, ನಾನು ಗ್ರಾಹಕ ಅಲ್ವಾ ಸರ್ ಅಂತಂದ್ರೆ ಹೌದು ನೀವು ಗ್ರಾಹಕರೇನೆ. ನೋಡಿ ಇನ್ನೊಂದು ವಿಚಾರ ಇದೆ, ಕಮರ್ಷಿಯಲ್ ಸರ್ವಿಸ್ ಅಂತ ಇದೆ. ಕಮರ್ಷಿಯಲ್ ಸರ್ವಿಸ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್, ಇನ್ನೊಂದು ಸರ್ವಿಸ್ ಅಂತ ಹೇಳಿ. ಸರ್ವಿಸ್ ಬೇರೆ, ಕಮರ್ಷಿಯಲ್ ಸರ್ವಿಸ್ ಬೇರೆ ಅಂತ ಹೇಳಿ. ಅದರಲ್ಲಿ ಫ್ರೀ ಸರ್ವಿಸ್ ಅಂತ ಒಂದಿದೆ. ಈ ಹಾಸ್ಪಿಟಲ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೆ ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸಲ್ಲಿ.
ಈ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ನಾನು ಚಿಕಿತ್ಸೆಯನ್ನು ಪಡ್ಕೊತೀನಿ ಅಥವಾ ಯಾವುದೊಂದು ಧರ್ಮ ಒಂದು ಆಸ್ಪತ್ರೆ ಅಂತ ನಾವು ಕೇಳಿದ್ದೀವಿ, ಅಲ್ಲಿ ನಾನು ತಗೊಂತೀನಿ ಅಂತ ಸಂದರ್ಭದಲ್ಲಿ ಅವ್ರ ಮೇಲೂ ಸಹ ನಾವು ಏನಾದರೂ ಡಿಫಿಷಿಯನ್ಸಿ ಮೇಲೆ ಹಾಕ್ಬೋದಾ ಸರ್ ಅಂತ ಕೇಳಿದ್ರೆ, ಪ್ರಶ್ನೆಯನ್ನು ಕೇಳಿದ್ರೆ, ಒಂದು ಇದರಲ್ಲಿ ನೆಗ್ಲಿಜೆನ್ಸ್ ಕೇಸನ್ನು ಹಾಕ್ಬೋದಾ ಸರ್ ಅಂತಂದ್ರೆ, ನೋಡಿ ಫ್ರೀ ಸರ್ವಿಸ್ಗಳಲ್ಲಿ, ಫ್ರೀ ಸರ್ವಿಸ್ ಅಂತ ಸಂದರ್ಭದಲ್ಲಿ ಅಲ್ಲಿ ಕಮರ್ಷಿಯಲ್ ಅನ್ನೋದು ಅಂದ್ರೆ ಏನು ವ್ಯಾವಹಾರಿಕವಾದಂತಹ ಒಂದು ಸೇವೆ ಆಗತ್ತೆ, ಅದು ವ್ಯಾವಹಾರಿಕ ಸೇವೆ ಮತ್ತು ನಾರ್ಮಲ್ ಆಗಿರುವಂತ ಸೇವೆ ಅಲ್ಲಿ ಡಿಫ್ರೆನ್ಸ್ ಬರ್ತದೆ. ಆ ನಿಟ್ಟಲ್ಲಿ ಅದನ್ನ ಕೇಳಕ್ ಬರಲ್ಲ ಅಂತ ಹೇಳಿ ಕೆಲವು ನ್ಯಾಯಾಲಯಗಳು ಅದ್ರ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾವೆ. ಸೊ ಹಂಗಾಗಿ ನೀವು ಒಂದ್ ಸತಿ ಏನು ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿ, ಗ್ರಾಹಕರ ಒಂದು ನ್ಯಾಯಾಲಯದ ಅರ್ಜಿ ನಾರ್ಮಲ್ ಆಗಿರ್ತದೆ, ಅದೇನು ನಿಮ್ಗೆಲ್ಲ ಒಂದು ಫಾರ್ಮೆಟ್ ಅನ್ನ ಕೊಡ್ತಾರೆ, ನೀವು ಒಂದು ಜಿಲ್ಲಾನು ಗ್ರಾಹಕರ ಆಯೋಗಕ್ಕೂ ಕೇಳಿದ್ರೆ ಒಂದು ಫಾರ್ಮೆಟ್ ಅನ್ನ ಕೊಡಿ, ಅದನ್ನ ಫಾರ್ಮೆಟ್ ಪ್ರಕಾರ ನಾನು ಅರ್ಜಿನ ತುಂಬಿಟ್ಟು ನಾನು ಕೊಡ್ತೀನಿ ಅಂದ್ರೆ ಕೊಟ್ಟು ಅಲ್ಲಿ ನೀವು ಅದ್ರ ಬಗ್ಗೆ ನೀವು ಪ್ರಶ್ನೆಯನ್ನ ಮಾಡ್ಬೋದು, ಒಂದು ಪ್ರಯತ್ನವನ್ನ ಮಾಡಿ ನೋಡಿ ಅಂತ ನಾನು ಹೇಳ್ತೀನಿ. ಎಸ್ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮತ್ತೆ ಏನಾದರೂ ಪ್ರಶ್ನೆ ಇದೆಯಾ? ಇವತ್ತಿನ ತರಗತಿ ಸಾಕಷ್ಟು ವಿಚಾರಗಳನ್ನು ತಾವು ಏನು ಆಲೋಚನೆ ಮಾಡಲಿಕ್ಕೆ ದಾರಿ ಆಯಿತು, ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡೆ ಅಂತ ತಮ್ಗೆ ಅನಿಸ್ತು ಅಂತ ನಾನು ಭಾವಿಸ್ತಾ ಇವತ್ತಿನ ಒಂದು ತರಗತಿಯನ್ನು ನಿಲ್ಲಿಸ್ತಾ, ಇವತ್ತಿಗೆ ನಾನು ಇದು ಈ ಒಂದು ತರಗತಿಯನ್ನು ನಾನು ಕೊನೆಗೊಳಿಸ್ತಾ ಇದ್ದೀನಿ. ಸೊ ಧನ್ಯವಾದಗಳು, ನಮಸ್ಕಾರ.